ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಸ್ ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ನೀಟ್ ಟೆಸ್ಟ್ ಸೀರೀಸ್, ಪೇಯ್ಡ್ ಟೆಸ್ಟ್ ಸೀರೀಸ್ ಏನಿದೆ ಅದರಲ್ಲಿ ಫಸ್ಟ್ ಟೆಸ್ಟ್, ನೀವು ಇದನ್ನು ಕ್ಲಿಕ್ ಮಾಡಿದಾಗ ಫಸ್ಟ್ ಟೆಸ್ಟ್ ನಿಮಗೇನು ಕಾಣಿಸ್ತಾ ಇದೆ, ಟೆಸ್ಟ್ ಒನ್ ಅಂಥೇಳಿ. ಈ ಒಂದು ಟೆಸ್ಟಿನಲ್ಲಿ ಇರುವಂತಹ ಕೆಮಿಸ್ಟ್ರಿ ಕ್ವಶನ್ ಪೇಪರ್ನ ಡೀಟೇಲ್ ಆಗಿ ನಾವು ಈ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೇನಾದರೂ ಈ ಒಂದು ಟೆಸ್ಟ್ ಸೀರೀಸನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದರೆ, ಸೊ rhchemistry.online ಹೋಗಿಬಿಟ್ಟು ನೀವು ಈ ಒಂದು ಟೆಸ್ಟ್ ಸೀರೀಸನ್ನು ಪರ್ಚೇಸ್ ಮಾಡಬಹುದು. ಸೊ ಇದರಲ್ಲಿ ಟೆಸ್ಟ್ ಒನ್ ಅಂತ ಏನಿದೆ ಅಂದರೆ, ಪೇಯ್ಡ್ ಟೆಸ್ಟ್ ಸೀರೀಸಲ್ಲಿ ಫಸ್ಟ್ ಟೆಸ್ಟಿನ 45 ಕ್ವಶನ್ಸನ್ನು ಕಂಪ್ಲೀಟ್ ಡಿಸ್ಕಷನ್ ಈ ಒಂದು ವಿಡಿಯೋದಲ್ಲಿ ಆಗ್ತದೆ. ದಟ್ ಈಸ್ ನೀಟ್ ಟೆಸ್ಟ್ ಸೀರೀಸ್ 2024 ಸೊಲ್ಯೂಷನ್ಸ್ ಫಾರ್ ದ ಟೆಸ್ಟ್ ಒನ್, April 8th ನಿನ್ನೆ ರಿಲೀಸ್ ಆಗಿರುವಂಥದ್ದು. ಸೊ ಸಬ್ಸ್ಕ್ರೈಬ್ ಟು ಟೆಸ್ಟ್ ಸೀರೀಸ್ ಎಟ್ rhchemistry.online ಈ ಒಂದು ವೆಬ್ಸೈಟ್ಗೆ ಹೋಗಿಬಿಟ್ಟು ನೀವು ಈ ಒಂದು ಟೆಸ್ಟ್ ಸೀರೀಸ್ಗೆ ಎನ್ರೋಲ್ ಆಗ್ಬೋದು. ಕೇವಲ ₹499 30 ಟೆಸ್ಟ್ ಸೀರೀಸ್ ಆಲ್ರೆಡಿ, 3 ಫೆಸ್ಟ್ ಫ್ರೀ ಟೆಸ್ಟ್ ಸೀರೀಸ್ ಮತ್ತು 2 ಪೇಯ್ಡ್ ಟೆಸ್ಟ್ ಸೀರೀಸ್ ಲೈವ್ ಆಗಿದೆ. ಸೊ ಅದರ ಜೊತೆಗೆ ಇನ್ನೂ 25 ಟೆಸ್ಟ್ ಸೀರೀಸ್ ಇದರಲ್ಲಿ ಲೈವ್ ಆಗ್ತದೆ. PCB ಇರ್ತದೆ, ಅದರಲ್ಲಿ ನನ್ನ ಸಬ್ಜೆಕ್ಟ್ ಕೆಮಿಸ್ಟ್ರಿ ಆಗಿರೋದ್ರಿಂದ ಕೆಮಿಸ್ಟ್ರಿಯ ಡೀಟೇಲ್ಡ್ ಸೊಲ್ಯೂಷನ್ ಏನಿದೆ ಅದನ್ನು ನಾನು ಯೂಟ್ಯೂಬಲ್ಲಿ ಫ್ರೀಯಾಗಿ ಕೊಡ್ತಾ ಇರುವಂಥದ್ದು. ಸೊ ನಿಮಗೇನಾದರೂ ಟೆಸ್ಟ್ ಸೀರೀಸ್ ಬೇಕು ಅಂತಂದರೆ ನೀವು ಈ ಒಂದು ವೆಬ್ಸೈಟ್ಗೆ ಹೋಗಿಬಿಟ್ಟು ಲಾಗಿನ್ ಆಗ್ಬೋದು. ಫೈನ್. ಸೊ ಫಸ್ಟ್ ಕ್ವಶನ್ ಏನಿದೆ ಅಂತಂದರೆ, ಸೊ ಫಾರ್ ಅ ಕೆಮಿಕಲ್ ಪ್ರೊಸೆಸ್ ಡೆಲ್ಟಾ ಎಚ್ ಪಾಸಿಟಿವ್ ಡೆಲ್ಟಾ ಎಸ್ ನೆಗೆಟಿವ್ ದೆನ್ ದ ಪ್ರೊಸೆಸ್ ಕ್ಯಾನ್ ಬಿ ಅಂತ ಇದೆ. ಸೊ ಇದಕ್ಕೆ ನಾವು ಫಾರ್ಮುಲಾ ಯಾವುದು ನಮ್ಗೆ ಗೊತ್ತಿರಬೇಕು ಅಂತ ಅಂದರೆ, ಸೊ ಗಿಬ್ಸ್ ಹೆಲ್ಮಾಲ್ಸ್ ಇಕ್ವೇಷನ್ ಅಂತ ಹೇಳ್ತೀವಿ, ಹೌದಾ? ಸೊ ಅಥವಾ ಗಿಬ್ಸ್ ಇಕ್ವೇಷನ್ ಅಂತ ಹೇಳ್ತೀವಿ. ಡೆಲ್ಟಾ ಜಿ ಈಸ್ ಈಕ್ವಲ್ ಟು ಡೆಲ್ಟಾ ಎಚ್ ಮೈನಸ್ ಟಿ ಡೆಲ್ಟಾ ಎಸ್ ಫಾರ್ಮುಲಾ ಯೂಸ್ ಮಾಡಬೇಕು. ಸೊ ಇದರಲ್ಲಿ ಡೆಲ್ಟಾ ಎಚ್ ಆಲ್ರೆಡಿ ಕೊಟ್ಟಿದ್ದಾರೆ ಪಾಸಿಟಿವ್ ಅಂಥೇಳಿ, ಇದು ನೆಗೆಟಿವ್ ಫ್ರಾಮ್ ದ ಫಾರ್ಮುಲಾ, ಟೆಂಪ್ರೇಚರ್ ಹಾಗೆ ಇಡೋಣಂತೆ. ಡೆಲ್ಟಾ ಎಸ್ ಕೂಡ ನೆಗೆಟಿವ್ ಇದೆ. ಈಗ ನೆಗೆಟಿವ್ ಆಫ್ ನೆಗೆಟಿವ್ ಏನಾಗ್ತದೆ? ಪಾಸಿಟಿವ್ ಆಗ್ತದೆ, ಪಾಸಿಟಿವ್ ಆಗ್ತದೆ. ಸೊ ದಿಸ್ ಬಿಕಮ್ ಪಾಸಿಟಿವ್, ಅಂದರೆ ಪಾಸಿಟಿವ್ ಅಂದರೆ ನಾನ್ ಸ್ಪಾಂಟೇನಿಯಸ್. ಟೆಂಪ್ರೇಚರ್ ಏನೇ ಇದ್ದರೂ ಕೂಡ ದಿಸ್ ಬಿಕಮ್ ನಾನ್ ಸ್ಪಾಂಟೇನಿಯಸ್. ಹೆನ್ಸ್ ಬಿಕಾಸ್ ಆಫ್ ದಿಸ್ ರೀಸನ್ ಆನ್ಸರ್ ಫಾರ್ ದಿಸ್ ಇಸ್ 4th one, ನಾನ್ ಸ್ಪಾಂಟೇನಿಯಸ್ ಎಟ್ ಆಲ್ ಟೆಂಪ್ರೇಚರ್ಸ್. ಸೆಕೆಂಡ್ ಒನ್ ನೋಡಿ, ಸಿ ಪ್ಲಸ್ CO2 ಗಿವ್ ರೈಸ್ ಟು 2CO ಅಂತ ಕೊಟ್ಟಿದ್ದಾರೆ. ಸೊ ಪಾರ್ಷಿಯಲ್ ಪ್ರೆಷರ್ಸ್ ಆಫ್ CO2 ಆ್ಯಂಡ್ CO ಕೊಟ್ಟಿದ್ದಾರೆ. ಸೊ KP ಕೇಳ್ತಾ ಇದ್ದಾರೆ. KP ಫಾರ್ ದಿಸ್ ಇಕ್ವೇಷನ್ ಏನಾಗ್ತದೆ? ಸೊ ಇಟ್ ಈಸ್ ದ ಪಾರ್ಷಿಯಲ್ ಪ್ರೆಷರ್ ಆಫ್ ದ ಪ್ರೊಡಕ್ಟ್ ಡಿವೈಡ್ ಬೈ ರಿಯಾಕ್ಟೆಂಟ್ ರೇಸ್ ಟು ಅಪ್ರಾಪ್ರಿಯೇಟ್ ಪವರ್ಸ್. ಪಾರ್ಷಿಯಲ್ ಪ್ರೆಷರ್ ಆಫ್ CO^2 ಅಂತ ಬರೀಬೇಕು, ಯಾಕಂದರೆ ಇದರಲ್ಲಿ 2 ಇದೆ, ಹೌದಾ? ಸೊ ಡಿವೈಡೆಡ್ ಬೈ, ಸೊ ಇದರಲ್ಲಿ ಸಾಲಿಡನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ, ಲಿಕ್ ಗ್ಯಾಸನ್ನು ಮಾತ್ರ ಕನ್ಸಿಡರ್ ಮಾಡ್ತೀವಿ. ಸೊ ದ್ಯಾಟ್ P of CO ಎಷ್ಟು ಕೊಟ್ಟಿದ್ದಾರೆ? 4 ಸ್ಕ್ವೇರ್ ಅಂದರೆ 4 × 4 ಅಂತ ಬರಿತೀನಿ, ಡಿವೈಡ್ ಬೈ ಇದನ್ನು 2 ಅಂತ ಬರಿತೀನಿ. ಸೊ ದ್ಯಾಟ್ 2 1s are 2 2s are 4, ಸೊ 4 2s are 8 ಈಸ್ ದ ಆನ್ಸರ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 3rd option. ರಿಮೆಂಬರ್, ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 3rd option. ದೆನ್ 3rd one, ಇಫ್ ಹಾಫ್ ಲೈಫ್ ಆಫ್ ಅ ಸಬ್ಸ್ಟೆನ್ಸ್ ಇಸ್ 5 years, ರೈಟ್, ದೆನ್ ಟೋಟಲ್ ನಂಬರ್ ಆಫ್ ಸಬ್ಸ್ಟೆನ್ಸಸ್ ಲೆಫ್ಟ್ ಆಫ್ಟರ್ 15 years ವೆನ್ ದ ಇನಿಷಿಯಲ್ ಅಮೌಂಟ್ ಇಸ್ 64 grams ಅಂತ ಕೊಟ್ಟಿದ್ದಾರೆ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್, ಇದರಲ್ಲಿ ಆ್ಯಕ್ಚುಲಿ ಫಸ್ಟ್ ಆರ್ಡರ್ ಅಂತ ಮೆನ್ಷನ್ ಮಾಡಬೇಕು, ಬಟ್ ಒಂದ್ಸರಿ ಇದು ಪ್ರೀವಿಯಸ್ ಇಯರ್ ಕೂಡ ಕೇಳಿದ್ದು, ಅವರು ಮಾಡಿಲ್ಲ. ಸೊ ಇಲ್ಲೂ ಕೂಡ ಕೊಟ್ಟಿಲ್ಲ. ಫೈನ್. ಇದು ಅಮೌಂಟ್ ಲೆಫ್ಟ್, ಅಮೌಂಟ್ ಲೆಫ್ಟ್ ಫಾರ್ಮುಲಾ ಏನು ಅಂತಂದರೆ, ನೆನ್ಪಿಟ್ಕೊಳ್ಳಿ, ಇನಿಷಿಯಲ್ ಕಾನ್ಸಂಟ್ರೇಷನ್ ಡಿವೈಡ್ ಬೈ 2 to the power n. ಹಾಗಾದರೆ ಎನ್ ಅಂದ್ರೆ ಏನು? ಎನ್ ಇಸ್ ಈಕ್ವಲ್ ಟು, ಸೊ ಟೋಟಲ್ ಟೈಮ್, ಇದು ಫಸ್ಟ್ ಆರ್ಡರ್ಗೆ ಮಾತ್ರ ಅಪ್ಲೈ ಆಗ್ತದೆ, ಡಿವೈಡೆಡ್ ಬೈ ಹಾಫ್ ಟೈಮ್, ರಿಮೆಂಬರ್. ಸೊ ಈಗ ಫಾರ್ ಎಕ್ಸಾಂಪಲ್, ಇದರಲ್ಲಿ ಟೋಟಲ್ ಟೈಮ್ ಈಸ್ 15 years, ಹಾಫ್ ಟೈಮ್ ಈಸ್ 5, ಸೊ ದ್ಯಾಟ್ 3 ಬರ್ತದೆ ಆನ್ಸರ್. ಸೊ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ 64 divided by 2 to the power 3 ಬರ್ತದೆ. ಸೊ ಹೆನ್ಸ್ ರಿಮೆಂಬರ್, 64 divided by 8 ಆಗ್ತದೆ. ಸೊ 64 divided by 8 ಆಗಿದೆ ಅಂತ ಅಂದರೆ, ಸೊ ಆನ್ಸರ್ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 8 grams. ಸೊ ಆನ್ಸರ್ ಫಾರ್ ದಿಸ್ ಇಸ್ ಡಿ, ಆನ್ಸರ್ ಫಾರ್ ದಿಸ್ ಇಸ್ ಡಿ. 4th ನೋಡಿ, ಕರೆಕ್ಟ್ ಸ್ಟೇಟ್ಮೆಂಟ್ ಅಮಾಂಗ್ ದ ಫಾಲೋವಿಂಗ್, ಅಲ್ಕೈಲ್ ಹ್ಯಾಲೈಡ್ಸ್ ಆರ್ ಲೆಸ್ ರಿಯಾಕ್ಟಿವ್ ದ್ಯಾನ್ ಅರೈಲ್ ಹ್ಯಾಲೈಡ್ಸ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಲೆಸ್ ರಿಯಾಕ್ಟಿವ್ ಅಂತ ಇದೆ, ರಾಂಗ್ ಇದು. ಅರೈಲ್ ಹ್ಯಾಲೈಡ್ಸ್ ಆರ್ ಲೆಸ್ ರಿಯಾಕ್ಟಿವ್ ದ್ಯಾನ್ ಅಲ್ಕಾಲ್ ಹ್ಯಾಲೈಡ್, ದಿಸ್ ಇಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಆನ್ಸರ್ ಶುಡ್ ಬಿ 2nd one. ರಿಪ್ಲೇಸ್ಮೆಂಟ್ ಆಫ್ ಸಿ ಎಲ್ ಆಟಮ್ ಕ್ಲೋರೋಬೆನ್ಸಿನ್ ಬೈ ಸ್ಟ್ರಾಂಗ್ ಬೇಸ್ ಪ್ರೊಸೀಡ್ಸ್ ಬೈ ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಿಯನ್. ಕಾರ್ಬೋಕ್ಯಾಟಿಯನ್ ಫಾರ್ಮೇಷನ್ ಆಗೋದಿಲ್ಲ. ಪ್ರೆಸೆನ್ಸ್ ಆಫ್ EWG@ ಓ ಆ್ಯಂಡ್ ಪಿ ಪೊಸಿಷನ್ ಡಿಕ್ರೀಸ್ ರಿಯಾಕ್ಟಿವಿಟಿ ಅಂತ ಇದೆ, ಇಟ್ಸ್ ಇನ್ಕ್ರೀಸಸ್ ರಿಯಾಕ್ಟಿವಿಟಿ. ಸೊ ದ ಆನ್ಸರ್ ಇಸ್ 2nd one.
ಎಲೆಕ್ಟ್ರೋಕೆಮಿಕಲ್ ಇಕ್ವಾಲೆಂಟ್ ಆಫ್ ಬಯೋವೆಲೆಂಟ್ ಮೆಟಲ್ ಇಸ್ 2×10⁴ ಗ್ರಾಮ್ ಪರ್ ಸಿ, ದೆನ್ ದ ಮಾಲಿಕ್ಯುಲರ್ ವೆಯ್ಟ್ ಆಫ್ ದ ಮೆಟಲ್ ಸಲ್ಫೇಟ್ ಅಂತ ಇದೆ, ರೈಟ್? ಮೆಟಲ್ ಸಲ್ಫೇಟ್ ಇದು ಬೈವ್ಯಾಲೆಂಟ್ ಅಂತ ಇರೋದಕ್ಕೆ ಮೆಟಲ್ ಸಲ್ಫೇಟ್ ಫಾರ್ಮುಲಾ ಏನಾಗ್ತದೆ ಅಂತಂದರೆ M2+SO42-, ಹೆನ್ಸ್ ದ ಫಾರ್ಮುಲಾ ವಿಲ್ ಬಿಕಮ್ MSO4. ಈಗ ಎಮ್ ಇನ್ ಅಟಾಮಿಕ್ ಮಾಸ್ ನಾವು ಕ್ಯಾಲ್ಕುಲೇಟ್ ಮಾಡೋಣಂತೆ, ಬಟ್ ನಮ್ಗೆ ಆಲ್ರೆಡಿ ಸಲ್ಫರ್ ಗೊತ್ತಿದೆ 32 ಪ್ಲಸ್ ಆಕ್ಸಿಜನ್ ಇಸ್ 64. ಇದಕ್ಕೆ ಮೆಟಲ್ಲಿನ ಮಾಲಿಕ್ಯುಲರ್ ಅಟಾಮಿಕ್ ಮಾಸನ್ನು ಆ್ಯಡ್ ಮಾಡೋಣಂತೆ. ಅದನ್ನು ಕಂಡುಹಿಡಿಯೋದು ಹೇಗೆ? ಸೊ ಅದನ್ನು ಕಂಡುಹಿಡಿಯೋದಕ್ಕೆ ಒಂದು ಫಾರ್ಮುಲಾ ಇಲ್ಲಿ ನೋಡಿ, ಎಲೆಕ್ಟ್ರೋಕೆಮಿಕಲ್ ಇಕ್ವಾಲೆನ್ಸ್ ಅಂತ ಕೊಟ್ಟಿದ್ದಾರೆ, ದಟ್ ಈಸ್ ಜಡ್, ಹೌದಾ? ಸೊ ಜಡ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನಿದೆ ಅಂತಂದರೆ ಇಕ್ವಿವ್ಯಾಲೆಂಟ್ ಮಾಸ್ ಡಿವೈಡೆಡ್ ಬೈ ಫ್ಯಾರಡೆ. ನೀವು ಎಲೆಕ್ಟ್ರೋಕೆಮಿಸ್ಟ್ರಿಯನ್ನು ಕರೆಕ್ಟಾಗಿ ಓದಿದರೆ ಗೊತ್ತಿರ್ತದೆ. ಇಕ್ವಿವ್ಯಾಲೆಂಟ್ ಮಾಸ್ ಡಿವೈಡೆಡ್ ಬೈ, ರಿಮೆಂಬರ್, 96,500. ಈಗ ಇಕ್ವಲೆಂಟ್ ಮಾಸ್ ಏನಾಗ್ತದೆ ಹಾಗಾದರೆ? ಇಕ್ವಾಲೆಂಟ್ ಮಾಸ್ ವಿಲ್ ಬಿಕಮ್ ಝಡ್. ಝಡ್ ಅಂದರೆ 2×10⁻⁴ ×96,500 ಅನ್ನು ಐ ವಿಲ್ ರೈಟ್ ಇಟ್ ಆಸ್ 9.65×10⁴, ಸೊ ದಟ್ −4 + 4 ಹೋಗಿಬಿಡ್ತದೆ. 2×9.65 ಅಂತಂದರೆ ಯು ವಿಲ್ ಗೆಟ್ ದ ಆನ್ಸರ್ 19.3. ರಿಮೆಂಬರ್, ಬಟ್ ದಿಸ್ 19.3 ಈಸ್ ನಾಟ್ ಅಟಾಮಿಕ್ ಮಾಸ್, ಇಟ್ ಇಸ್ ಅ ಇಕ್ವಾಲೆಂಟ್ ಮಾಸ್. ಬಟ್ ಬೈವ್ಯಾಲೆಂಟ್ ಮೆಟಲ್ ಅಂತ ಇದೆ. ಬೈವ್ಯಾಲೆಂಟ್ ಅಂತಂದರೆ ಚಾರ್ಜ್ ಈಸ್ ಈಕ್ವಲ್ ಟು +2, ಹೌದಾ? ಸೊ ಅಂದರೆ, ಸೊ ಬೈವ್ಯಾಲೆಂಟ್ ಇದೆ, ವ್ಯಾಲೆನ್ಸಿ, ಚಾರ್ಜ್ ಅನ್ನೋಕ್ಕಿಂತ ವ್ಯಾಲೆನ್ಸಿ ಅಂತ ಹೇಳೋಣಂತೆ. ವ್ಯಾಲೆನ್ಸ್ ಈಸ್ ಈಕ್ವಲ್ ಟು 2. ಬಿಕಾಸ್ ಆಫ್ ದ್ಯಾಟ್ ರಿಮೆಂಬರ್ ಅಟಾಮಿಕ್ ವೇಟ್ ಈಸ್ ಈಕ್ವಲ್ ಟು ವ್ಯಾಲೆನ್ಸಿ ಇಂಟು ಇಕ್ವಾಲೆಂಟ್ ಮಾಸ್. ಹೆನ್ಸ್ ದ ಆನ್ಸರ್ 19.3×2, ಸೊ ದ್ಯಾಟ್ 38.6 ಬರ್ತದೆ ಆನ್ಸರು. ಈ 38.6 ಅನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಯು ವಿಲ್ ಗೆಟ್ ದ ಆನ್ಸರ್ ಆ್ಯಸ್ 134. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಫಸ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ ನೋಡುತ್ತೆ. ರಾಂಗ್ ಸ್ಟೇಟ್ಮೆಂಟ್ ಅಮಾಂಗ್ ದ ಫಾಲೋಯಿಂಗ್ ಅಂತ ಇದೆ. ಆಲ್ ನೋಬಲ್ ಗ್ಯಾಸ್ ಆರ್ ಮೋನೋ ಅಟಾಮಿಕ್, ಕರೆಕ್ಟ್. ನೋಬಲ್ ಗ್ಯಾಸ್ ಹ್ಯಾವ್ ವೆರಿ ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಇದೆ. ದಿಸ್ ಈಸ್ ರಾಂಗ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸೆಕೆಂಡ್ ಒನ್. ದೆನ್ ಕ್ಯಾಲ್ಕುಲೇಟ್ ದ ಎನರ್ಜಿ ಆಫ್ ಅ ಫೋಟೋನ್ ಆಫ್ ಸೋಡಿಯಂ ಲೈಟ್ ಆಫ್ ವೇವ್ ಲೆಂತ್ 2×10⁻⁶ ಮೀಟರ್ ಅಂತ ಕೊಟ್ಟಿದ್ದಾರೆ, ರೈಟ್? ಸೊ ಇದಕ್ಕೆ ಫಾರ್ಮುಲಾ ಏನು ಯೂಸ್ ಮಾಡ್ತೀವಿ ನಾವು? ಈಸ್ ಈಕ್ವಲ್ ಟು NHc/λ, ಹೌದಾ? ಸೊ ಎನ್ ಅಂತೂ 1 ಬಂದುಬಿಟ್ಟಿದೆ, 1 ಮೋಲ್. ಎಚ್ ಅಂದರೆ 6.6×10⁻³⁴ ಇಂಟು ಸಿ ವ್ಯಾಲ್ಯೂ 3×10⁸ ಡಿವೈಡೆಡ್ ಬೈ ಲ್ಯಾಮ್ಡ ವ್ಯಾಲ್ಯೂ ಈಸ್ 2×10⁻⁶. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದರೆ 2 1s ಬರ್ತದೆ, 2 3.3 ನೋಡಿ, 3.3×3 ಈಸ್ 9.9. ಐದರ್ ದಿಸ್ ಆರ್ ದಿಸ್, 10⁻⁴ ನೋಡ್ತಾ ಹೋಗಿ. −34 ಇದೆ, +8 ಇದೆ ಅಂದರೆ −26. −26 −16 ಬಿಕಮ್ +16. −26 + 16 ಅಂತ ಅಂದರೆ 10⁻⁷. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಫಸ್ಟ್ ಒನ್, ರಿಮೆಂಬರ್. ದೆನ್ ಕಾನ್ಫಿಗರೇಷನ್ ಆಫ್ ಎಲಿಮೆಂಟ್ ಈಸ್ X1:2S1. 1:2S1 ಅಂತಂದ್ರೆ ಲೀಥಿಯಂ. ಡಯಾಗನಲ್ ರಿಲೇಷನ್ಶಿಪ್ ಅಂತ ಇದೆ, ಡಯಾಗನಲ್ ರಿಲೇಷನ್ಶಿಪ್ ವಿತ್ ಮ್ಯಾಗ್ನೀಷಿಯಂ. ಮ್ಯಾಗ್ನೀಷಿಯಂ ಕಾನ್ಫಿಗರೇಷನ್ ಏನು? ದಿಸ್ ಒನ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸೆಕೆಂಡ್ ಒನ್. ದೆನ್ ಫಾರ್ ಅ ರಿಯಾಕ್ಷನ್ A to P ಫಾಲೋವಿಂಗ್ ಡಾಟಾ ಈಸ್ ಗಿವನ್. ಹಾಫ್ ಲೈಫ್ ಕೊಟ್ಟಿದ್ದಾರೆ, ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ, ಆರ್ಡರ್ ಯಾವುದಂತ ಕೇಳ್ತಾರೆ, ಹೌದಾ? ಸೊ ಇದರಲ್ಲಿ ಒಂದು ಪಾಯಿಂಟ್ ಏನು ನೆನ್ಪಿಟ್ಕೋಬೇಕಂದ್ರೆ, ಝೀರೋ ಆರ್ಡರ್ ಇತ್ತಂದರೆ, ಸೊ ದೀಸ್ ಆರ್ ದ ಆರ್ಡರ್, ಝೀರೋ ಆರ್ಡರ್ ಇತ್ತಂದರೆ ಇಫ್ A becomes A/2 ಈಸ್ ಎಕ್ಸ್ ಈಸ್ ದ ಹಾಫ್ ಲೈಫ್, A/2 becomes A/4 X/2 ಈಸ್ ದ ಹಾಫ್ ಲೈಫ್, A/4 becomes A/8 X/4 ಈಸ್ ದ ಹಾಫ್ ಲೈಫ್. ಬಿಕಾಸ್ ಫಾರ್ ಝೀರೋ ಆರ್ಡರ್ ಹಾಫ್ ಲೈಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇನಿಷಿಯಲ್ ಕಾನ್ಸಂಟ್ರೇಷನ್. ಯಾವಾಗ ಇನಿಷಿಯಲ್ ಕಾನ್ಸಂಟ್ರೇಷನ್ ಹಾಫ್ ಆಗ್ತದೆ, ಹಾಫ್ ಲೈಫ್ ಕೂಡ ಹಾಫ್ ಆಗ್ತದೆ. ಇನ್ನು ಫಸ್ಟ್ ಆರ್ಡರಿಗಂತೂ ಬಹಳ ಸಿಂಪಲ್ಲು, A to A/2 X ಇದ್ದರೆ A/2 to A/4 ಕೂಡ X ಇರ್ತದೆ,
ಎ ಬೈ ಏಟ್ ಕೂಡ ಎಕ್ಸೇ ಇರ್ತದೆ, ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್. ನಾವು ಸೆಕೆಂಡ್ ಆರ್ಡರ್ ಏನು ಅಂತಂದರೆ, ಎ ಟು ಎ ಬೈ ಟು ಎಕ್ಸ್ ಇದ್ದರೆ ದೆನ್ ಎ ಬೈ ಟು ಟು ಎ ಬೈ ಫೋರ್, ರಿಮೆಂಬರ್ ಟೂ ಎಕ್ಸ್ ಆಗ್ತದೆ, ಇಟ್ ಇಸ್ ಯೂನಿವರ್ಸಲ್ ಪ್ರಪೋರ್ಷನಲ್. ದೆನ್ ಎ ಬೈ ಏಟ್ ಫೋರ್ ಎಕ್ಸ್ ಆಗ್ತದೆ. ನೀವು ಇದ್ರ ಪ್ರಕಾರ ನೋಡ್ತಾ ಹೋದ್ರಿ ಅಂದರೆ ಕಾನ್ಸಂಟ್ರೇಷನ್ ಹಾಫ್ ಆಗಿದೆ, ಕಾನ್ಸಂಟ್ರೇಷನ್ ಹಾಫ್ ಆಗಿದೆ, ಬಟ್ ಹಾಫ್ ಲೈಫ್ ಡಬಲ್ ಆಗಿದೆ, ದೆನ್ ಡೆಫಿನೆಟ್ಲಿ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್. ಬಾಯ್ಲಿಂಗ್ ಪಾಯಿಂಟ್ ಆಫ್ ಎನ್ ಅಜಿಯೋಟ್ರೋಪ್ ಮಿಕ್ಸ್ಚರ್ ವಾಟರ್ ಇಥನಾಲ್. ಸಿ, ವಾಟರ್ ಇಥನಾಲ್ ಅಂದ ತಕ್ಷಣ ಗೊತ್ತಾಗ್ಬಿಡ್ಬೇಕು ಪಾಸಿಟಿವ್ ಡಿವಿಯೇಷನ್ ಅಂತೇಳಿ, ಯಾಕಂದ್ರೆ ಹೈಡ್ರೋಜನ್ ಬಾಂಡಿಂಗ್ ಆಗ್ತದೆ. ಸೊ ಬಿಕಾಸ್ ಆಫ್ ದ್ಯಾಟ್ ರಿಮೆಂಬರ್ ದ ಮಿಕ್ಸ್ಚರ್ ಶೋಸ್ ಪಾಸಿಟಿವ್ ಡಿವಿಯೇಷನ್ ಫ್ರಾಮ್ ದ ರೋಲ್ಸ್ ಲಾ, ದಟ್ ಈಸ್ ಸೆಕೆಂಡ್ ಒನ್ ಇಸ್ ದ ಆನ್ಸರ್. ಸಿಂಪಲ್, ರಾಂಗ್ ಮ್ಯಾಚ್ ಅಂತ ಕೇಳಿದ್ದಾರೆ ನೋಡಿ. ಸಿ ಎಸ್ ತ್ರೀ ಓ ಎಚ್, ಸಿ ಎಸ್ ತ್ರೀ ಸಿ ಎಸ್ ಟು ಓ ಎಚ್, ಡಿಸ್ಟಿಂಗ್ವಿಶಿಂಗ್ ರಿಯೇಜೆಂಟ್ ಐ ಟು ಪ್ಲಸ್ ಕೆ ಓ ಎಚ್ ಅಂತ ಕೊಟ್ಟಿದ್ದಾರೆ, ರೈಟ್? ಐ ಟು ಪ್ಲಸ್ ಕೆ ಓ ಎಚ್ ಅಂತಂದರೆ ಅಯೋಡೋಫಾರ್ಮ್ ರಿಯಾಕ್ಷನ್ ಇದು. ಸೊ ಇಟ್ ಈಸ್ ಕರೆಕ್ಟ್ ಒನ್, ಅಂದರೆ ನಾಟ್ ದ ಆನ್ಸರ್. ನೋಡಿ, ಅಲ್ಡಿಹೈಡ್ ಕೊಟ್ಟಿದ್ದಾರೆ. ಸೊ ಬೆನ್ಸಾಲ್ಡಿಹೈಡ್ ಮತ್ತು ಫಾರ್ಮಾಲ್ಡಿಹೈಡ್ ಫೇಲಿಂಗ್ಸ್ ರಿಯೇಜೆಂಟ್, ಇದು ಕೂಡ ಕರೆಕ್ಟು. ಫಿನಾಲ್ ಮತ್ತು ಅಸಿಟಿಕ್ ಆಸಿಡ್, ಸಾರಿ ಬೆಂಜೋಯಿಕ್ ಆಸಿಡ್, ಇಟ್ಸ್ ಅಸಿಡಿಕ್ ನೇಚರ್ ಜಾಸ್ತಿ ಇರ್ತದೆ. ಸೊ ಇಟ್ ವಿಲ್ ಲಿಬರೇಟ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಫ್ರಾಮ್ ದಿಸ್, ಇಸ್ ಆಲ್ಸೋ ಕರೆಕ್ಟ್. ಬಟ್ ಹಿನ್ಸ್ಬರ್ಗ್ ರಿಯೇಜೆಂಟ್ ಇಟ್ ಈಸ್ ರಾಂಗ್, ಬಿಕಾಸ್ ಇದು ಕೂಡ ಪ್ರೈಮರಿ ಇದೆ, ಇದು ಕೂಡ ಪ್ರೈಮರಿನೇ ಇದೆ. ಸೊ ದಿಸ್ ಶುಡ್ ಬಿ ದ ಆನ್ಸರ್, ಫೋರ್ತ್ ಒನ್ ಶುಡ್ ಬಿ ದ ಆನ್ಸರ್. ದೆನ್ ಹೆನ್ರೀಸ್ ಲಾ, ಹೆನ್ರೀಸ್ ಲಾ ಇಲ್ಲಿ ಕೆ ಎಚ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಕೆ ಎಚ್ ವ್ಯಾಲ್ಯೂ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸಾಲಿಬಿಲಿಟಿ. ಹೌದಾ? ಸಾಲಿಬಿಲಿಟಿ, ರೈಟ್? ಹೈಯರ್ ದ ಕೆ ಎಚ್ ವ್ಯಾಲ್ಯೂ, ಲೋವರ್ ಇಸ್ ದ ಸಾಲಿಬಿಲಿಟಿ. ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸೆಕೆಂಡ್ ಒನ್. ಐ ಪಿ ಎಸ್ ನೇಮ್, ಐ ಪಿ ಎಸ್ ನೇಮ್ ನೋಡಿ, ಇದರಲ್ಲಿ ಲಾಂಗೆಸ್ಟ್ ಚೈನ್ ಸೆಲೆಕ್ಟ್ ಮಾಡಬೇಕು. ಸೊ ಲಾಂಗೆಸ್ಟ್ ಚೈನ್ ಇಸ್ 1, 2, 3, 4, 5. ಹೆನ್ಸ್ ರಿಮೆಂಬರ್ ಇಟ್ ಈಸ್ 1, 2, 3, 4 ಬ್ರೋಮೋ, 3 ಮಿಥೈಲ್ ಗ್ರೂಪ್, ಸೊ ಪೆಂಟ್ 2-ಇನ್. ಸೊ ದ ಆನ್ಸರ್ ಇಸ್ ಸೆಕೆಂಡ್ ಒನ್. 20% ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಸ್ ಕಂಪ್ಲೀಟೆಡ್ ಇನ್ 20 ಮಿನಿಟ್, ದೆನ್ ವಾಟ್ ಪರ್ಸೆಂಟೇಜ್ ಆಫ್ ಇಟ್ ಇಸ್ ಕಂಪ್ಲೀಟೆಡ್ ಇನ್ 40 ಮಿನಿಟ್ಸ್? ಸೊ ನೋಡಿ, ಇದನ್ನ ಅಪ್ರಾಕ್ಸಿಮೇಟ್ಲಿ ಮಾಡೋಣಂತೆ ಅಷ್ಟೇ, ಯಾಕಂದರೆ 20% 20 ಮಿನಿಟ್ಸಲ್ಲಿ ಅಂದರೆ ಆಲ್ಮೋಸ್ಟ್ ಇದು ನಿಮಗೆ 50% ಕಂಪ್ಲೀಟ್ ಆಗಬೇಕು ಅಂದರೆ ಅಪ್ರಾಕ್ಸಿಮೇಟ್ಲಿ, ರಿಮೆಂಬರ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 50 ಮಿನಿಟ್ಸ್ ಆದರೂ ಬರಬಹುದು ಅಂತ ಇಟ್ಕೊಳ್ಳೋಣಂತೆ. ಹೌದಾ? ಅಷ್ಟು 80, 170 to 120 ಅಂತೂ ಸಾಧ್ಯ ಇಲ್ಲ, 50 ಮಿನಿಟ್ಸ್ ಬರ್ಬೋದು. ಅವ್ರೇನು ಕೇಳಿದ್ದಾರೆ 40 ಮಿನಿಟ್ಸ್ ಅಂತೇಳಿ. ಸಿ, 50 ಮಿನಿಟ್ಸಲ್ಲಿ ಒಂದು 50% ಆಗ್ತದೆ ಅಂದರೆ 40 ಮಿನಿಟ್ಸಲ್ಲಿ ಲೆಸ್ ದ್ಯಾನ್ 15 ಆಗಬೇಕಾ? ಅಷ್ಟು ಫಾಸ್ಟ್ ಇನ್ ರಿಯಾಕ್ಷನ್ ಕಂಪ್ಲೀಟ್ ಆಗೋದಿಲ್ಲ. ಬಿಕಾಸ್ ಆಫ್ ದ್ಯಾಟ್ ದ ಆನ್ಸರ್ ಶುಡ್ ಬಿ 36. ಇದು ಅಪ್ರಾಕ್ಸಿಮೇಟ್ಲಿ ಕಂಡುಹಿಡಿಯುವಂಥದ್ದು. ಬಟ್ ಇದೇ ಈ ನಿಯರೆಸ್ಟ್ ಏನಾದರೂ ಕೊಟ್ಟರೆ ಅವಾಗ ಏನು ಮಾಡಬೇಕು ಅಂದರೆ, ಯೂಸ್ ದ ಫಾರ್ಮುಲಾ ಕೆ ಈಸ್ ಈಕ್ವಲ್ ಟು 2.303 ಸೊ 2.303 ಡಿವೈಡ್ ಬೈ ಟಿ ಲಾಗ್ ಆಫ್ ಆರ್ ನಾಟ್ ಡಿವೈಡೆಡ್ ಬೈ ಆರ್. ಈ ಫಾರ್ಮುಲನ ಯೂಸ್ ಮಾಡಬೇಕು ಅವರು. ಸೊ ನೌ ವಾಟ್ ಹ್ಯಾಪನ್ಸ್ ಈಸ್, ಫ್ರಾಮ್ 20% ಆಫ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್ ಕಂಪ್ಲೀಟೆಡ್ ಇನ್ 20 ಮಿನಿಟ್ಸ್, ಫ್ರಾಮ್ ದಿಸ್ ದೇ ಹ್ಯಾವ್ ಟು ಕ್ಯಾಲ್ಕುಲೇಟ್ ಕೆ ವ್ಯಾಲ್ಯೂ. ಕೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಅದಕ್ಕೆ ಇನ್ನೊಂದು ಫಾರ್ಮುಲ ಬರೀತೀನಿ ನಾನು, ರೈಟ್? 2.303 ಡಿವೈಡ್ ಬೈ ಟಿ ಲಾಗ್ ಆಫ್ ಆರ್ ನಾಟ್ ಡಿವೈಡ್ ಬೈ ಆರ್. ಸೊ ಈಸ್ ಈಕ್ವಲ್ ಟು 2.303 ಬೈ ಟಿ ಲಾಗ್ ಆಫ್ ಆರ್ ನಾಟ್ ಡಿವೈಡ್ ಬೈ ಆರ್. ನೀವು ಸಪ್ರೇಟಾಗಿ ಕೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರು ನಡೀತದೆ. ಇಲ್ಲ ಅಂದರೆ ಈ ರೀತಿ ಎರಡು ಬರ್ಕೊಂಡು ಈಗೇನು ಮಾಡಿ 2.303 ಡಿವೈಡ್ ಬೈ ಟಿ ಏನು ಕೊಟ್ಟಿದ್ದಾರೆ, ಇದರಲ್ಲಿ 20 ಫಸ್ಟ್ ರಿಯಾಕ್ಷನ್ ನೋಡಿ. ಸೊ ಇದನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ 20. ಹೌದಾ? ಸೊ ರಿಮೆಂಬರ್, ಕನ್ಫ್ಯೂಸ್ ಆಗೋದು ಬೇಡ, ಒಂದ್ಸಲ ನೋಡೋಣಂತೆ. ಓಕೆ, ಈಗ ನೋಡಿ, ಈ 20 ಹಾಕಿ, ಈ 20 ಹಾಕಿದ್ರಿ, ದೆನ್ ಲಾಗ್ ಆಫ್ ಇನಿಷಿಯಲ್ ಇಸ್ 100, 20% ರಿಯಾಕ್ಟೆಡ್ ಅಂತಂದರೆ ಐ ವಿಲ್ ರೈಟ್ 80 ಈಕ್ವಲ್ ಟು, ರೈಟ್? 2.303 ಅಂತ ಇದೆ, ರೈಟ್? 2.303. ಸೊ 2.303 ಡಿವೈಡ್ ಬೈ ಟಿ, ಟಿ ಇಲ್ಲಿ 40 ಮಿನಿಟ್ಸ್, ಲಾಗ್ ಆಫ್ ಆರ್ ನಾಟ್ ಡಿವೈಡೆಡ್ ಬೈ ಸಿ ಆರ್. ಇದರಲ್ಲಿ ಆರ್ ಆರ್ ಕೇಳ್ತಾ ಇಲ್ಲ ಅವರು, ವಾಟ್ ಪರ್ಸೆಂಟೇಜ್ ಇಟ್ಸ್ ಕಂಪ್ಲೀಟೆಡ್ ಅಂತ ಅಂದರೆ, ರಿಮೆಂಬರ್ ದೇ ಆರ್ ಆಸ್ಕಿಂಗ್
ಆರ್ ಈಸ್ ಈಕ್ವಲ್ ಟು ಐ ವಿಲ್ ರೈಟ್ ಆರ್ ನಾಟ್ ಮೈನಸ್ ಎಕ್ಸ್. ಸೊ ವಾಟ್ ದೇ ಆರ್ ಆಸ್ಕಿಂಗ್ ಇಸ್ ದಿಸ್ ಎಕ್ಸ್, ರಿಮೆಂಬರ್ ದಿಸ್ ಎಕ್ಸ್ ದೇ ಆರ್ ಆಸ್ಕಿಂಗ್. ಈ ಎಕ್ಸ್ ಅನ್ನು ಕೇಳ್ತಾ ಇದ್ದಾರೆ ವಾಟ್ ಪರ್ಸೆಂಟೇಜ್ ಕಂಪ್ಲೀಟೆಡ್ ಅಂತ ಅಂದರೆ, ಓಕೆ ಸೊ ಆರ್ ನಾಟ್ ಈಸ್ ಹಂಡ್ರೆಡ್. ಸೊ ಐ ವಿಲ್ ರೈಟ್ ಹಿಯರ್ ಹಂಡ್ರೆಡ್, ಇಲ್ಲಿ ಕೂಡ ಹಂಡ್ರೆಡ್ ಬರೆದು ಬಿಡ್ತೀನಿ, ಹಂಡ್ರೆಡ್ ಮೈನಸ್ ಎಕ್ಸ್. ಇದಿಷ್ಟು ಕ್ಯಾಲ್ಕುಲೇಟ್ ಮಾಡಬೇಕು ನೋಡಿ. 2.32 ಕ್ಯಾನ್ಸಲ್ ಆಯಿತು, 21 ಸ 22 ಸ ಬಂದುಬಿಡ್ತು. ಲಾಗ್ 80/100 ಅಂದರೆ 1.25 ಬರ್ತದೆ ಇಲ್ಲಿ, 1.25 ಇರೋದು ಲಾಗ್ ಕ್ಯಾಲ್ಕುಲೇಟ್ ಮಾಡಿ 0.0144 ಬರ್ತದೆ. ಸೊ ಡೈರೆಕ್ಟಾಗಿ ನಿಮಗೆ ಆನ್ಸರ್ ಬರ್ತದೆ. ಸೊ ಈ ಮೆಥಡ್ ಆರು ಯೂಸ್ ಮಾಡಿ, ಅಥವಾ ಅಪ್ರಾಕ್ಸಿಮೇಟ್ ಮೆಥಡ್ ಆಲ್ಸೋ ಯು ಕ್ಯಾನ್ ಯೂಸ್ ಆ್ಯಂಡ್ ಗೆಟ್ ದ ಆನ್ಸರ್. ದೆನ್ ಒನ್ ಲೇಬಲ್ಡ್ ಆಸ್ ಅಸರ್ಷನ್ ನೋಡಿ, ಬೋರಾನ್ ಈಸ್ ಅನೇಬಲ್ ಟು ಫಾರ್ಮ್ Bf6-3-Am. ದ ರೀಸನ್ ಫಾರ್ ದ್ಯಾಟ್ ಈಸ್ ನಾನ್ ಅವೈಲೆಬಿಲಿಟಿ ಆಫ್ ಡಿ ಆರ್ಬಿಟಲ್. ದೆನ್ ಡ್ಯೂ ಟು ನಾನ್ ಅವೈಲೇಬಲ್ ಡಿ ಆರ್ಬಿಟಲ್, ಬೋರಾನ್ ಅನೇಬಲ್ ಟು ಫಾರ್ಮ್ ಎಕ್ಸ್ ಆಕ್ಟೆಟ್. ಸೊ ಎರಡೂ ಕೂಡ ಕರೆಕ್ಟೇ ಇದೆ ಇಲ್ಲಿ, ಹೌದಾ? ಸೊ ಬಿಕಾಸ್ ಆಫ್ ದಿಸ್ ರೀಸನ್ ಬೋತ್ ಎ ಆ್ಯಂಡ್ ಆರ್ ಆರ್ ಕರೆಕ್ಟ್, ಆರ್ ಈಸ್ ಅ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಎ. ಸೊ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಸೆಕೆಂಡ್ ಒನ್, ರಿಮೆಂಬರ್ ದಟ್. ದೆನ್ ನೆಕ್ಸ್ಟ್ ಇಸ್, ಇದರಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ ಎ ಆ್ಯಂಡ್ ಬಿ ಅನ್ನು ನೋಡಿ. ಸೊ ಎ ಆ್ಯಂಡ್ ಬಿ ಆರ್ ಫಂಕ್ಷನಲೈಸೋಮರ್, ಕರೆಕ್ಟ್ ಆಪ್ಷನ್. ಎಕ್ಸಿಬಿಟ್ ಆಟೋಮರಿಸಮ್, ಇದು ಕೂಡ ಕರೆಕ್ಟೇ, ಯಾಕಂದ್ರೆ ಆಟೋಮರಿಸಮ್ ಆಗಬೇಕಂದ್ರೆ ಇದರಲ್ಲಿ ಓ ಎಚ್ ಆಗ್ತದೆ, ಇದರಲ್ಲಿ ಸಿ ಎಚ್ ಡಬಲ್ ಬಾಂಡ್ ಆಗ್ತದೆ, ಇದರಲ್ಲೂ ಕೂಡ ಹಾಗೆ ಆಗ್ತದೆ. ಎ ಆ್ಯಂಡ್ ಬಿ ಕ್ಯಾನ್ ಬಿ ಡಿಫ್ರೆನ್ಷಿಯೇಟೆಡ್ ಬೈ ಯೂಸಿಂಗ್ ಟಾಲನ್ಸ್ ರಿಯೇಜೆಂಟ್ ಅಂತ ಇದೆ, ಇದು ಕೀಟೋನಲ್ಡಿಹೈಡ್, ಇದು ಕೂಡ ಕರೆಕ್ಟೇ. ಅಯೋಡೋಫಾರ್ಮ್ ಟೆಸ್ಟ್ ಅಂತ ಇದೆ, ಸೊ ದಿಸ್ ಈಸ್ ರಾಂಗ್. ದಿಸ್ ಈಸ್ ದ ಓನ್ಲಿ ವಿಲ್ ಗಿವ್ ಅಯೋಡೋಫಾರ್ಮ್ ಟೆಸ್ಟ್, ದಿಸ್ ವಿಲ್ ನಾಟ್ ಗಿವ್, ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಫೋರ್ತ್ ಒನ್. ನೆಕ್ಸ್ಟ್, N-1D10NS2 ಜನರಲ್ ಕಾನ್ಫಿಗರೇಷನ್ ಆಫ್, ಸೊ ಇದು ಜಿಂಕ್, ಕ್ಯಾಡ್ಮಿಯಂ ಆ್ಯಂಡ್ ಮರ್ಕ್ಯುರಿ, 12th ಗ್ರೂಪ್ ಎಲಿಮೆಂಟಿನ ಜನರಲ್ ಕಾನ್ಫಿಗರೇಷನ್, ನಿಮ್ಗೆ ಗೊತ್ತೇ ಇದೆ, ಹೌದಾ? ಡೋಂಟ್ ವರಿ, ನೀಟ್ ಎಕ್ಸಾಮ್ ಕೂಡ ಇಷ್ಟೇ ಸಿಂಪಲ್ ಇರಲಿ. ಬಾಂಡ್ ಆರ್ಡರ್ ಹ್ಯಾಸ್ ಇನ್ಕ್ರೀಸ್ಡ್, ಪ್ಯಾರಾಮ್ಯಾಗ್ನೆಟಿಕ್ ಬಿಹೇವಿಯರ್ ಚೇಂಜಸ್ ಟು ಡಯಾಮ್ಯಾಗ್ನೆಟಿಕ್. ಇಲ್ಲಿ ಮೊದಲು ನೋಡ್ತಾ ಹೋಗಿ, O2 ಇಸ್ ಪ್ಯಾರಾಮ್ಯಾಗ್ನೆಟಿಕ್, ನಮಗೆಲ್ಲ ಗೊತ್ತಾ ಇದೆ, ಹೌದಾ? ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು 2, ರೈಟ್? O2 ಪ್ಲಸ್ ಮಾಡಿದಾಗ 15 ಎಲೆಕ್ಟ್ರಾನ್ ಆಯಿತು, 15 ಎಲೆಕ್ಟ್ರಾನ್ ಇದ್ದಾಗ ದಿಸ್ ಆಲ್ಸೋ ವಿಲ್ ಬಿಕಮ್ ಪ್ಯಾರಾ ಓನ್ಲಿ, ಆ್ಯಂಡ್ ದಿಸ್ ಬಿಕಮ್ 1.2, ಬಾಂಡ್ ಆರ್ಡರ್ ಬಿಕಮ್ 1.2, ಸೊ ಇಟ್ ಈಸ್ ನಾಟ್ ದ ಆನ್ಸರ್. O2 ಇಸ್ ಪ್ಯಾರಾಮ್ಯಾಗ್ನೆಟಿಕ್ ಆ್ಯಂಡ್ 2, O2-2 ಇಸ್ ಡಯಾಮ್ಯಾಗ್ನೆಟಿಕ್, ನೋ ಡೌಟ್. ಆದರೆ O2-2 ದಿಸ್ ಮ್ಯಾಗ್ನೆಟಿಕ್ ನೇಚರ್ನ ನೀವು ಕ್ಯಾಲ್ಕುಲೇಟ್ ಮಾಡಿದ್ರಿ ಅಂತ ಅಂದರೆ, ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡಿದ್ರಿ ಅಂತ ಅಂದರೆ, ಯು ವಿಲ್ ಗೆಟ್ 18 ಎಲೆಕ್ಟ್ರಾನ್ ಸಿಸ್ಟಮ್, ಹೌದಾ? ಸೊ 1 ಬರ್ತದೆ, ಇದು ಡಿಕ್ರೀಸ್ ಆಯಿತು, ಸೊ ಇಲ್ಲಿ ಇನ್ಕ್ರೀಸ್ ಆಗಬೇಕು. 8-14 ಎಲೆಕ್ಟ್ರಾನ್ ಡಯಾಮ್ಯಾಗ್ನೆಟಿಕ್, ಸೊ ಇದಂತೂ ಆನ್ಸರ್ ಆಗೋದಿಲ್ಲ, ಯಾಕಂದರೆ ಪ್ಯಾರಾ ಟು ಡಯಾ ಕೇಳಿದ್ದಾರೆ, ರೈಟ್? ಸೊ ಎನ್ ಓ ಈಸ್ ಪ್ಯಾರಾ, ನೋ ಡೌಟ್, ಯಾಕಂದರೆ 15 ಎಲೆಕ್ಟ್ರಾನ್ ಸಿಸ್ಟಮ್ ಇದೆ ಎನ್ ಓ. ಸೊ 2.5 ಇಸ್ ದ ಬಾಂಡ್ ಆರ್ಡರ್, ಇದು ಎನ್ ಓ ಪ್ಲಸ್ ಆಗಬೇಕು. ದಯವಿಟ್ಟು ಕರೆಕ್ಷನ್ ಮಾಡ್ಕೊಳ್ಳಿ, ಎಕ್ಸಾಮಿನೇಷನ್ ಪೇಪರಲ್ಲೂ ಕೂಡ ಕರೆಕ್ಷನ್ ಮಾಡಿಸಿದ್ದೀನಿ. ಎನ್ ಓ ಪ್ಲಸ್ ಆಗಬೇಕು. ಎನ್ ಓ ಪ್ಲಸ್ ಆಯಿತು ಅಂತಂದರೆ ದಿಸ್ ಬಿಕಮ್ ಡಯಾಮ್ಯಾಗ್ನೆಟಿಕ್, ರೈಟ್? ಸೊ ದಿಸ್ ಬಿಕಮ್ 3. ಸೊ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ 4th. ವಿಚ್ ಆರ್ ದ ಫಾಲೋವಿಂಗ್ ಆಸಿಡ್ ಇಸ್ ವಿಟಾಮಿನ್ ಅಂತ ಇದೆ, ಡೆಫಿನೆಟ್ಲಿ ದ ಆನ್ಸರ್ ಇಸ್ ಅಸ್ಕಾರ್ಬಿಕ್ ಆಸಿಡ್, ಸೊ ಬಿಕಾಸ್ ಇಟ್ ಇಸ್ ಎ ವಿಟಾಮಿನ್ ಸಿ, ರಿಮೆಂಬರ್. 20. ಎಡಿಷನ್ ಆಫ್ ಕ್ಲೋರಿನ್ ಟು ಅಲ್ಕೀನ್ ಇನ್ ಪ್ರೆಸೆನ್ಸ್ ಆಫ್ CCl4 ಸಾಲ್ವೆಂಟ್ ವಿಲ್ ಗಿವ್ ಜೆಮಿನಲ್ ಡೈಕ್ಲೋರೈಡ್ ಅಂತ ಇದೆ. ದಿಸ್ ಈಸ್ ವಿಸಿನಲ್ ಡೈಕ್ಲೋರೈಡ್ ಬರ್ತದೆ, ವಿಸಿನಲ್ ಡೈಕ್ಲೋರೈಡ್ ಯು ಆರ್ ಗೋಯಿಂಗ್ ಟು ಗೆಟ್, ರೈಟ್? ಈಗ ಫಾರ್ ಎಕ್ಸಾಂಪಲ್ CH2 ಡಬಲ್ ಬಾಂಡ್ CH2 ಇದ್ದರೆ, Cl2 ಇನ್ ಪ್ರೆಸೆನ್ಸ್ ಆಫ್ CCl4 ಆ್ಯಡ್ ಮಾಡಿದರೆ ಯು ವಿಲ್ ಗೆಟ್ CH2Cl ಬಾಂಡ್ CH2Cl. ದಿಸ್ ಈಸ್ ವಿಸಿನಲ್ ಡೈಲೈಡ್. ಎಡಿಷನ್ ಆಫ್ 2 mole ಆಫ್ HCl ಟು ಅಲ್ಕೈನ್ ವಿಲ್ ಗಿವ್ ವಿಸಿನಲ್ ಡೈಕ್ಲೋರೈಡ್ ಅಂತ ಇದೆ. ಸೊ ವಿಸಿನಲ್ ಡೈಕ್ಲೋರೈಡ್ ಬರೋದಿಲ್ಲ, ಇದರಲ್ಲಿ ಜೆಮಿನಲ್ ಡೈಕ್ಲೋರೈಡ್ ಬರ್ತದೆ, ಜೆಮಿನಲ್ ಡೈಕ್ಲೋರೈಡ್ ಬರ್ತದೆ. ಸೊ ಜೆಮಿನಲ್ ಅಂದರೆ ಸೇಮ್ ಕಾರ್ಬನ್ ಆಟಮ್ ಹ್ಯಾವಿಂಗ್ 2 ಕ್ಲೋರಿನ್ ಆಟಮ್. ಸೊ ಫಾರ್ ಎಕ್ಸಾಂಪಲ್ ಇದಕ್ಕೇ ನೀವು HCl ಆ್ಯಡ್ ಮಾಡಿದ್ರಿ 2 moles ಅಂತ ಅಂದರೆ, ಫಸ್ಟ್ ಮೋಲಲ್ಲಿ CH2 HCl ಆ್ಯಡ್ ಮಾಡಿದಾಗ CH2 ಸಿಂಗಲ್ ಬಾಂಡ್ CHCl ಬರ್ತದೆ, ರೈಟ್? ಸೊ ದಿಸ್ ಬಿಕಮ್ CH3 CL ಬರ್ತದೆ, ಹೀಗೆ ಬರ್ತದೆ CH2 CL ಬರ್ತದೆ. ಇನ್ನೊಂದು ಹಾಕಿದಾಗ ನಿಮಗೆ ಇಲ್ಲಿ CH2 ಇಲ್ಲಿ ಅಲ್ಕೈನ್ ಅಂತ ಇದೆ, ಸಾರಿ ಅಲ್ಕೈನ್ ಅಂತ ಇದೆ, ಇಲ್ಲಿ ಇದು ಬರೋದಿಲ್ಲ. ಸೊ CH ತ್ರಿಬಲ್ ಬಾಂಡ್ CH HCl ಜೊತೆ ರಿಯಾಕ್ಟ್ ಆದಾಗ ಯು ವಿಲ್ ಗೆಟ್
ಸೊ ಇಲ್ಲಿ ಸಿ ಎಚ್ ಟು ಬರ್ತದೆ, ಇಲ್ಲಿ ಇಲ್ಲಿ ಸಿ ಎಚ್ ಟು ಬರ್ತದೆ, ಇಲ್ಲಿ ಸಿ ಎಚ್ ಒನ್ ಸಿ ಎಚ್ ಬರ್ತದೆ. ಸೊ ಸಿ ಎಚ್ ಟು ಸಿ ಎಚ್ ಸಿ ಎಲ್, ಸಿ ಎಚ್ ಟು ಸಿ ಎಲ್, ಸೊ ಸಿ ಎಚ್ ಟು ಸಿ ಎಲ್ ಈ ರೀತಿ ಬರ್ತದೆ. ಸಾರಿ ಏನು ಮಾಡೋದು, ಇಲ್ಲಿ ಈ ರೀತಿ. ಈಗ ಸಿ ಎಚ್ ಟು ಒಂದು ಕಡೆ ಎಚ್ ಆ್ಯಡ್ ಆಗ್ತದೆ, ಇಲ್ಲಿ ಡಬಲ್ ಬಾಂಡ್ ಹಾಗೆ ಇರ್ತದೆ, ರೈಟ್, ಸಿ ಎಚ್ ಸಿ ಎಲ್ ಇಡ್ತದೆ. ಸೊ ಇನ್ನೊಂದು ಕಡೆ ಮತ್ತೆ ಎಚ್ ಸಿ ಎಲ್ ಆ್ಯಡ್ ಮಾಡಿದಾಗ ಯು ವಿಲ್ ಗೆಟ್ ಸಿ ಎಚ್ ತ್ರೀ ಸಿ ಎಚ್ ಸಿ ಎಲ್ ಸಿ ಎಲ್ ಈ ರೀತಿ ಬರ್ತದೆ. ಸೊ ಬಿಕಾಸ್ ಆಫ್ ದಟ್ ದ ಆನ್ಸರ್ ಇಸ್ ಥರ್ಡ್ ಒನ್. ಸೊ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್. ದೆನ್ ದೀಸ್ ಟು ಆರ್ ಅಂತ ಕೇಳಿದರೆ ಬಹಳ ಸಿಂಪಲ್ ಇದು, ರೈಟ್. ಸೊ ಸಿ ಎಲ್ ತ್ರೀ ಇದೆ, ಎಸ್ ಟು ಓ ಸಿಕ್ಸ್ ಇದೆ, ಎಸ್ ಟು ಓ ಫೈವ್ ಹೊರಗೆ ಬಂದಿದೆ ಅಂದರೆ ಡಿಹೈಡ್ರೇಟ್ ಐಸೋಮರಿಸಮ್. ಆನ್ಸರ್ ಇಸ್ ಸೆಕೆಂಡ್ ಒನ್. ದೆನ್ ನಾವು 22nd ನೋಡಿ. ಸೊ ಇನ್ ದಿಸ್ ಕೇಸ್ ಎಕ್ಸ್ ಸಿ ಎಫ್ ಫೋರ್ ಕೇಳಿದ್ದಾರೆ, ವಾಟ್ ಈಸ್ ದ ಸ್ಟ್ರಕ್ಚರ್ ಅನ್ನೋದನ್ನು ನೋಡಬೇಕು. ಸೊ ಫಸ್ಟ್ ಆಫ್ ಆಲ್ ಹೈಬ್ರಿಡೈಸೇಷನ್ ಕ್ಯಾಲ್ಕುಲೇಟ್ ಮಾಡಿ, ಯೂಸ್ ದಟ್ ಒನ್ ಫಾರ್ಮುಲಾ, ಎಚ್ ಇಸ್ ಈಕ್ವಲ್ ಟು ಹಾಫ್ ಇಂಟು ವ್ಯಾಲೆನ್ಸ್ ಎಲೆಕ್ಟ್ರಾನ್ ಪ್ಲಸ್ ಮೋನೋವ್ಯಾಲೆಂಟ್ ಮೈನಸ್ ಕ್ಯಾಟಿಯಾನ್ ಪ್ಲಸ್ ಆನಿಯಾನ್, ಲೈಕ್ ದಿಸ್. ಈಗ ಫಾರ್ ಎಕ್ಸಾಂಪಲ್ ಎಕ್ಸ್ ಇದೆ, ಎಕ್ಸ್ ಇದೆ ಅಂತಂದರೆ ಹಾಫ್ ಇಂಟು ಒಂದಕ್ಕೆ ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡಿರ್ತೀನಿ, 8 ಇದೆ ಹೌದಾ, ಎಫ್ ಫೋರ್ ಇದೆ ಅಂದರೆ ಪ್ಲಸ್ 4 ಚಾರ್ಜ್ ಇಲ್ಲ, ಸೊ 6 ಬರ್ತದೆ ಆನ್ಸರು. 6 ಇದೆ ಅಂತಂದರೆ ಎಸ್ ಪಿ ತ್ರೀ ಡಿ ಟು ಹೈಬ್ರಿಡೈಸೇಷನ್, ಬಟ್ 6 ಸರೌಂಡಿಂಗ್ ಇರಬೇಕಿತ್ತು, 4 ಇದೆ ಬಿಕಾಸ್ ಆಫ್ ದ್ಯಾಟ್ ರಿಮೆಂಬರ್. ಸೊ ಇಟ್ ಶುಡ್ ಬಿ ಸ್ಕ್ವೇರ್ ಪ್ಲೇನಾರ್ ಸ್ಟ್ರಕ್ಚರ್. ಸೊ 1:2, ರೈಟ್, 1:2 ಎರಡು ಆಪ್ಷನ್ ಉಳಿತು, 3 and 4. ದೆನ್ ಬಿ ತ್ರೀ ಇದೆ, ಎರಡೂ ಕಡೆ ಬಿ ತ್ರೀ ಇದೆ, ನೋಡೋ ಅವಶ್ಯಕತೆ ಇಲ್ಲ. ಸಿ ನೋಡೋಣಂತೆ ಅಥವಾ ಡಿ ನೋಡೋಣಂತೆ, ಡಿ ಎಕ್ಸ್ ಸಿ ಓ ತ್ರೀ ನೋಡಿ, ಎಕ್ಸ್ ಸಿ ಓ ತ್ರೀ ಹೌದಾ, ಎಚ್ ಇಸ್ ಈಕ್ವಲ್ ಟು ಹಾಫ್ ಇಂಟು, ಸೊ 8/2, 4 ಎಸ್ ಪಿ ತ್ರೀ. ಯಾಕೆ ಆಕ್ಸಿಜನ್ ತೊಗೊಂಡಿಲ್ಲ ನಾವು ಅಂದರೆ ಆಕ್ಸಿಜನ್ ಇಸ್ ಡೈವ್ಯಾಲೆಂಟ್, ಅದಕ್ಕೆ ಕನ್ಸಿಡರ್ ಮಾಡಿಲ್ಲ. 4 ಇದೆ ಅಂದರೆ ಸರೌಂಡಿಂಗ್, 3 ಇದೆ ಅಂದರೆ ಪಿರಾಮಿಡಲ್ ಸ್ಟ್ರಕ್ಚರ್, ಡಿ 1 ಬರ್ತದೆ. ಡಿ 1 ಯಾವುದ್ರಲ್ಲಿದೆ, ಆನ್ಸರ್ ಇಸ್ ದಿಸ್, ಥರ್ಡ್ ಆಪ್ಷನ್ ಇಸ್ ದ ಆನ್ಸರ್, ರಿಮೆಂಬರ್. 23, ಎ ಟು ಪ್ಲಸ್ ಬಿ ಟು ಗಿವ್ ರೈಸ್ ಟು 2ab, K1 K2 K3 ವ್ಯಾಲ್ಯೂ ಕೊಟ್ಟಿದ್ದಾರೆ, ಎ ಪ್ಲಸ್ ಬಿ ಗಿವ್ ರೈಸ್ ಟು ab, ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಏನಂತ ಕೇಳಿದ್ದಾರೆ. ಈಗ ಈ ರಿಯಾಕ್ಷನ್ ನಮಗೆ ಆಗಬೇಕು ಅಂತ ಅಂದರೆ ನಾವು ಈ ರಿಯಾಕ್ಷನನ್ನು ಯಾವ ರೀತಿ ತೊಗೊಳ್ಬೇಕು ಅನ್ನೋಂತ ನೋಡೋಣಂತೆ ಈ ರಿಯಾಕ್ಷನ್ನ. ಈಗ ನನಗೆ ab ಪ್ರಾಡಕ್ಟ್ ಸೈಡೇ ಇದೆ, ಬಟ್ 1ab ಬೇಕು, ವಿಚ್ ಮೀನ್ಸ್ ದಿಸ್ ಇಸ್ K1. ಹಿಯರ್ ಸೇಮ್ ರಿಯಾಕ್ಷನ್ ಬಟ್ ಡಿವೈಡೆಡ್ ಬೈ 2 ಮಾಡಬೇಕು. ಬಿಕಾಸ್ ಆಫ್ ದ್ಯಾಟ್ ಐ ಕ್ಯಾನ್ ಸೇ ದಿಸ್ ವಿಲ್ ಬಿಕಮ್ K1 to the power 1/2. ಹೌದಾ, ಯಾಕಂದರೆ ಯಾವಾಗ ಡಿವೈಡ್ ಬೈ ಮಾಡ್ತೀನಿ, K1 to the power 1/2 ಆಗ್ತದೆ, ರೈಟ್. ಇನ್ನು ಎರಡನೇದಾಗಿ A+B, A and B ನನಗೆ ಅಲ್ಲೇ ಬೇಕು ಅಂದರೆ ರಿಯಾಕ್ಟೆಂಟ್ ಸೈಡ್ ಬೇಕು, ಬಟ್ ಇದರಲ್ಲಿ K2 ಏನಿದೆ ಪ್ರೊಡಕ್ಟ್ ಸೈಡ್ ಇದೆ, ಹೆನ್ಸ್ ರಿಮೆಂಬರ್ ಐ ಹ್ಯಾವ್ ಟು ರಿವರ್ಸ್ ದ ರಿಯಾಕ್ಷನ್ ಮಾಡಿ ಹಾಫ್ ಮಾಡಬೇಕು, ಯಾಕಂದರೆ 2A ಇದೆ, ನನಗೆ 1A ಬೇಕಿಲ್ಲಿ. ರಿವರ್ಸ್ ದ ರಿಯಾಕ್ಷನ್ ಆ್ಯಂಡ್ ಡಿವೈಡೆಡ್ ಬೈ 2, ವಿಚ್ ಮೀನ್ಸ್ ಐ ಕ್ಯಾನ್ ರೈಟ್ 1/K2 to the power 1/2, ರೈಟ್. ನೆಕ್ಸ್ಟ್ ನೋಡಿ, ಥರ್ಡ್ ರಿಯಾಕ್ಷನ್ 2B, ಬಿ ಪ್ರಾಡಕ್ಟ್ ಸೈಡ್ ರಿಯಾಕ್ಟೆಂಟ್ ಸೈಡೇ ಇದೆ, ಓಕೆ ಫೈನ್, ಬಟ್ K3 ಕೂಡ ಏನು ಮಾಡಬೇಕಂದ್ರೆ ಇಲ್ಲಿ 2 ಇದೆ, 2/2 ಮಾಡಬೇಕು ನಾನು. ಸೊ ದ್ಯಾಟ್ ರಿಯಾಕ್ಷನ್ ಸೇಮ್ ರಿಯಾಕ್ಷನ್ ಡಿವೈಡೆಡ್ ಬೈ 2 ಮಾಡಬೇಕು ಅಂದರೆ K3 to the power 1/2 ಆಗ್ತದೆ, ವಿಚ್ ಮೀನ್ಸ್ ಇವು ಮೂರನ್ನು ನೀವು ಆ್ಯಡ್ ಮಾಡಿದರೆ ಅಂದರೆ ಯು ವಿಲ್ ಗೆಟ್ ದ ಆನ್ಸರ್ ಆಫ್ ಸೆಕೆಂಡ್ ಒನ್. ಹೌದಾ, ನೋಡಿ ಸೆಕೆಂಡ್ ಒನ್ ಬರ್ತದೆ. ಸೊ ದ ಆನ್ಸರ್ ಇಸ್ ಸೆಕೆಂಡ್ ಒನ್. ದೆನ್ ಟೂ ಐಸೋಮರ್ಸ್ ನೋಡಿ, ಇವೆರಡೂ ಕೈರಲ್ ಕಾರ್ಬನ್ ಅಂತೂ ಇದೆ, ಹೌದಾ, ಬಟ್ ಇವೆರಡು ಐಸೋಮರ್ ಹೇಗೆ ರಿಲೇಟೆಡ್ ಅಂದರೆ ಎನಾನ್ಶಿಮರ್ ಅಂತೂ ಅಲ್ಲ, ಸೇಮ್ ಮಾಲಿಕ್ಯೂಲ್ ಅಲ್ಲ, ಪೊಸಿಷನ್ ಐಸೋಮರ್ ಅಲ್ಲ. ಸೊ ದ ಆನ್ಸರ್ ಇಸ್ ಡಯಾಸ್ಟಿರಿಯೋಮರ್. ಡಯಾಸ್ಟಿರಿಯೋಮರ್ ಅಂತಂದರೆ ವಿಚ್ ಈಸ್ ನಾಟ್ ಅ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜ್, ಬಟ್ ದೇ ಹ್ಯಾವ್ ಅ ಕೈರಲ್ ಕಾರ್ಬನ್. ಸೊ ಆನ್ಸರ್ ಇಸ್ ದಿಸ್. ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ ಇನ್ ದಿಸ್, ಸೊ ಟೋಟಲ್ ಆನ್ಸರ್ ಇಸ್ 5, ಡೈರೆಕ್ಟ್ ಆನ್ಸರ್. HF HCl HBr HI ಕರೆಸ್ಪಾನ್ಸ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಪ್ರಾಪರ್ಟಿ ನೋಡಿ, ಬಾಂಡ್ ಲೆಂತ್ ಆಫ್ HI ಇಸ್ ಮೋರ್, ಹೌದಾ. ಸೊ ಆನ್ಸರ್ ಶುಡ್ ಬಿ ಫಸ್ಟ್ ಒನ್, ಯಾಕಂದರೆ ಥರ್ಮಲ್ ಸ್ಟೆಬಿಲಿಟಿ HF ಇಸ್ ಮೋರ್ ಆಗ್ತದೆ, ಡೈಪೋಲ್ ಮೂಮೆಂಟ್ HF ಇಸ್ ಮೋರ್ ಆಗ್ತದೆ, ಬಾಂಡ್ ಡಿಸೋಷನ್ ಎಂಥಾಲ್ಪಿ HCl ಇಸ್ ಮೋರ್ ದೆನ್ HBr ಮೋರ್ ದೆನ್ HF ಬರ್ತದೆ. ಸೊ ಸಾರಿ, ಬಾಂಡ್ ಡಿಸೋಷನ್ ಎಂಥಾಲ್ಪಿಗೂ HF ಮೋರ್ ಬರ್ತದೆ. ಸೊ ಹೆನ್ಸ್ ದ ಆನ್ಸರ್ ಇಸ್ ಫಸ್ಟ್ ಒನ್. 27, ನಾನ್ ರೆಡ್ಯೂಸಿಂಗ್ ಶುಗರ್, ಭಾಳ ಸಿಂಪಲ್, ಸುಕ್ರೋಸ್ ಇಸ್ ದ ಆನ್ಸರ್, ರೈಟ್, ಸುಕ್ರೋಸ್ ಇಸ್ ದ ಆನ್ಸರ್. ದೆನ್
EMF of the galvanic cell, this one, this reaction, ಇದು ಬಹಳ, ಇದು ನನಗೆ ಇಡೀ ಪೇಪರ್ ಅಲ್ಲಿ ಲೈಕ್ ಆಗಿರುವಂತ ಒಂದು ಕ್ವಶನ್ ಅಂದ್ರೆ ದಿಸ್ ಒನ್. ಸೊ ಈ ರೀತಿ ಕ್ವಶನ್ಸ್ ಗಳನ್ನ ಜಾಸ್ತಿ ಜಾಸ್ತಿ ಕವರ್ ಮಾಡಬೇಕಂದ್ರೆ, ಸೊ ನನ್ನ RHChemistry ಡಾಟ್ ಆನ್ಲೈನ್ ಈ ಒಂದು ವೆಬ್ಸೈಟ್ ಅಲ್ಲಿ ಟೆಸ್ಟ್ ಸೀರೀಸ್ ಅನ್ನ ತಗೊಳ್ಳಿ. ಸೊ ಸಾಲ್ವ್ ಮಾಡಿ. ಇದು ನನ್ನ ಫೇವರೇಟ್ ಈ ಒಂದು ಪೇಪರ್ಲಿ ಇರುವಂತ ಕ್ವಶನ್, ಯಾಕಂದ್ರೆ ಬಹಳ ಕನ್ಫ್ಯೂಷನ್ ಆಗುವಂಥದ್ದು. ಫಸ್ಟ್ ರಿಯಾಕ್ಷನ್ ಬರೆಯೋಣಂತೆ. ಸೊ ರಿಮೆಂಬರ್, ಫಸ್ಟ್ ಐ ವಿಲ್ ರೈಟ್ ಎಟ್ ಆನೋಡ್. ರಿಯಾಕ್ಷನ್ ಏನಾಗಿದೆ ಅಂದರೆ, MG ಗಿವ್ ರೈಸ್ ಟು Mg2+ +2 ಎಲೆಕ್ಟ್ರಾನ್. ಇದು ಎಟ್ ಆನೋಡ್ ಆಗಿರುವಂಥದ್ದು. ರಿಯಾಕ್ಷನ್ ಎಟ್ ಕ್ಯಾಥೋಡ್ ಏನಾಗಿದೆ ಅಂದರೆ, Cl2 ಈಸ್ ಟೇಕಿಂಗ್ 2 ಎಲೆಕ್ಟ್ರಾನ್ ಟು ಬಿಕಮ್ Cl-2 Cl- ಲೈಕ್ ದಿಸ್. ಓವರ್ಆಲ್ ರಿಯಾಕ್ಷನ್ ಬರೆದಾಗ Mg+Cl2 ಗಿವ್ ರೈಸ್ ಟು Mg2++2 Cl-. ಬಿಕಾಸ್ ಆಫ್ ದಿಸ್ ವೆನ್ ಐ ಅಪ್ಲೈ ನರ್ಸ್ಟ್ ಇಕ್ವೇಷನ್ ಫಾರ್ ದಿಸ್, ಸೊ E=E₀-0.059/n2 ಬರೀತೀನಿ, ಯಾಕಂದರೆ Mg2+2 ಎಲೆಕ್ಟ್ರಾನ್ ಇದೆ. ಲಾಗ್ ಆಫ್ ಪ್ರೊಡಕ್ಟ್ ಡಿವೈಡ್ ಬೈ ರಿಯಾಕ್ಟೆಂಟ್, ಸೊ ದ್ಯಾಟ್ Mg2+Cl-2 Mg solid Cl2 gas. ಈಗ ನೀವು ಇಲ್ಲಿ ಅಪ್ಲೈ ಮಾಡ್ತಾ ಹೋದ್ರಿ ಅಂದರೆ Mg solid ಅಂತೂ ಕನ್ಸಿಡರ್ ಮಾಡೋದೇ ಇಲ್ಲ, Cl2 gas 1 atmosphere ಇದೆ, 1 ಆಗಿಬಿಡ್ತದೆ. ಸೊ Mg2+ ಎಷ್ಟು ಕೊಟ್ಟಿದ್ದಾರಂತ ಅಂದರೆ, Mg2+ given 0.1, Cl-2 ಅಂದರೆ 0.01 2 ಆಗ್ತದೆ. ಅಂದರೆ ದಿಸ್ ಐ ಕ್ಯಾನ್ ರೈಟ್ ಇಟ್ ಆಸ್, ನೋಡಿ, E₀ value become 3.7 ಅವರೇ ಕೊಟ್ಟಿರುವಂಥದ್ದು, -0.059/2 ಅಂತ ಇದೆ, ಲೈಕ್ ದಿಸ್ 0.295 ಬರ್ತದೆ, ಹೌದಾ, 0.0295 ಬರ್ತದೆ. ದೆನ್ ಲಾಗ್ ಆಫ್ 10^ ಇದು ನೋಡಿ, ದಿಸ್ ಐ ವಿಲ್ ರೈಟ್ ಆಸ್ 10^-1, ಇದನ್ನು ನಾನು ಬರೀತೀನಿ 10^-4, ಅಂದರೆ ಟೋಟಲ್ ಎಷ್ಟಾಯ್ತು ಇದು, 10^-5 ಆಯಿತು, ರೈಟ್, 10^-5 ಆಯಿತು. ನಾ ಇದನ್ನ ಏನು ಮಾಡ್ತೀನಿ ಅಂದರೆ, ಇದನ್ನು ಪ್ಲಸ್ ಮಾಡಬೇಕು ಅಂದರೆ ಇದನ್ನು ನಾನು ಪ್ಲಸ್ ಮಾಡ್ತೀನಿ. ನಿಮ್ಗೆ ಮ್ಯಾಥಮೆಟಿಕಲಿ ಮತ್ತೆ ನಾ ಎಕ್ಸ್ಪ್ಲೇನ್ ಮಾಡುವಂಥ ಅವಶ್ಯಕತೆ ಇಲ್ಲ, ಐ ಹೋಪ್ ನಿಮ್ಗೆ ಅರ್ಥ ಆಗಿರಬೇಕು. ಯಾಕಂದ್ರೆ 1/10^5 ಆಗ್ತದೆ, ನಾನು 10^5 ಬರೆದ್ರೆ ಮೈನಸ್ ಇರೋದು ಪ್ಲಸ್ ಆಗ್ತದೆ. ಸೊ ದ್ಯಾಟ್ ದಿಸ್ ಬಿಕಮ್ 3.7+0.0295 ಲಾಗ್ ಆಫ್ 10^5 ಅಂದರೆ 5, ಆನ್ಸರ್ ಇಸ್ 5, ಲಾಗ್ 10 is 1, ಸೊ 5 ಬರ್ತದೆ. 5 ಬಂದಿದೆ ಅಂತ ಅಂದರೆ ಇವೆರಡು ನೀವು ಆ್ಯಡ್ ಮಾಡಿದರೆ 3.7ಕ್ಕಿಂತ ಜಾಸ್ತಿ ಆಗ್ತದೆ ಆನ್ಸರು. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಓನ್ಲಿ 1 option left 3. ಭಾಳ ಇಂಪಾರ್ಟೆಂಟ್ ಈ ರಿಯಾಕ್ಷನ್ನು, ವೆರಿ ಇಂಪಾರ್ಟೆಂಟ್, ರಿಮೆಂಬರ್. ದೆನ್ 29th ನೋಡಿ, ಭಾಳ ಸಿಂಪಲ್ ಇದೆ. ಸೊ C2H5 COCl CS3 twice CD ಅಂತ ಇದೆ. ದಿಸ್ ಇಸ್ ದ ಕೀಟೋನ್ ಪ್ರಿಪ್ರೇಷನ್. ಐ ಹೋಪ್ ನೀವು ಕೀಟೋನ್ನಲ್ಲಿ ಓದಿರ್ತೀರಿ, ಕೀಟೋನ್ ಪ್ರಿಪ್ರೇಷನ್ ಇದು. ಎ ಪಿ ಇದು ನೋಡಿ, CS3 MgBr ಇದೆ. ಸೊ CS3 MgBr ಇದೆ ಅಂತ ಅಂದರೆ, ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಸೆಕೆಂಡರಿ ಆಲ್ಕೋಹಾಲ್, BS. APBS, ಆನ್ಸರ್ ಇಸ್ ಫಸ್ಟ್ ಒನ್, ಓನ್ಲಿ ಒನ್. ದ ರೇಟ್ ಕಾನ್ಸ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಸ್ ದಿಸ್ ಒನ್. ಇದು ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, T of 99% 0.9 = 10 TF ಅನ್ನೋದು ನಿಮ್ಗೆ ಗೊತ್ತಿತ್ತು ಅಂದರೆ, ಯು ಕ್ಯಾನ್ ಈಸಿಲಿ ಟೆಲ್ ದ ಆನ್ಸರ್, 10 TF. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ದಿಸ್ ಒನ್, ಯಾಕಂದರೆ TF ಇಸ್ 0.693. ಸೊ ದ ಆನ್ಸರ್ ಇಸ್ ಸೆಕೆಂಡ್ ಒನ್. ದೆನ್ ಎರಡು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಪಿ ಬ್ಲಾಕ್ಗೆ ಸಂಬಂಧಪಟ್ಟ ಹಾಗೆ. ಸೊ ಆಕ್ಸಿಡೇಷನ್ ಸ್ಟೇಟ್ಸ್ ರೇಂಜ್ ಫ್ರಮ್ +1 to +4, ಡಿಸ್ಪ್ರೊಪೋರ್ಷನೇಷನ್ ಆಗ್ತದೆ ಅಂತ ಹೇಳಿದ್ದಾರೆ. ಡೆಫಿನೆಟ್ಲಿ ಇಟ್ ಇಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್. ಆ್ಯಂಡ್ ಬೇಸಿಸಿಟಿ ಆಫ್ ದ ಗ್ರೂಪ್ 15 ಹೈಡ್ರೈಡ್ಸ್ ಡಿಕ್ರೀಸಸ್ ಇನ್ ದ ಆರ್ಡರ್, ಡಿಕ್ರೀಸಸ್ ಇನ್ ದ ಆರ್ಡರ್, ಇದು ಕೂಡ ಕರೆಕ್ಟ್ ಸ್ಟೇಟ್ಮೆಂಟೇ. ಎರಡೂ ಸ್ಟೇಟ್ಮೆಂಟ್ ಇದರಲ್ಲಿ ಕರೆಕ್ಟ್ ಒನ್, ಹೌದಾ, ಎರಡೂ ಸ್ಟೇಟ್ಮೆಂಟ್ ಇದರಲ್ಲಿ ಕರೆಕ್ಟ್ ಇದೆ. ಬಿಕಾಸ್ ಆಫ್ ದ್ಯಾಟ್ ಬೋತ್ ಸ್ಟೇಟ್ಮೆಂಟ್ 1 ಆ್ಯಂಡ್ ಬೋತ್ ಸ್ಟೇಟ್ಮೆಂಟ್ 2 ಆರ್ ಕರೆಕ್ಟ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸಿ. ದೆನ್ ಎಸಿಟನಿಲೈಡ್ ಆನ್ ಟ್ರೀಟ್ಮೆಂಟ್ ವಿತ್ ಆನ್ ಫಾಲೋಡ್ ಬೈ ಹೈಡ್ರಾಲಿಸಿಸ್ ಮೇನ್ಲಿ ಗಿವ್ಸ್ ಎಸಿಟನಿಲೈಡ್. ನೋಡಿ, ಎಸಿಟನಿಲೈಡ್ ಅಂದರೆ ಏನು ಬರೀತೀರಿ ನೀವು, ಲೈಕ್ ದಿಸ್.
NHC(OCH3). This is acetanilide. When it undergo nitration, NO2+, we know that NH is electron donating. Because of this, it is a para-ortho director, but ortho group is physically hindered, sterically hindered. That's a para product bartada. So you are going to get like this. Para NO2 bartada, and here it will be same CHCO CH3. Then when it undergo hydrolysis adaga, you will get aniline NH2, and here it is para nitro aniline ant karitivi plus CH3 COOH bartada. So the because of that reason, answer for this question is second one, para nitro aniline. Then molecule formula is this. Werner structure gives the information anta ide. See, Werner structure gives the information. Idu molecular formula adre generally cobalt exhibit coordination number 6 agirodakke I will write it as CONS3 4 times Cl2 and Cl1 will be outside. Because of this, remember 2Cl- and 4NS3 satisfy secondary valence is the correct option. So first option is correct. Then radius of Bohr's orbit kottidare. So formula enide antandre, radius of nth orbit is equal to a0 into n square divided by z. Hoda a0 n square divided by z. So iga lithium kelidare, z is equal to 3. Andre either this or this should be the answer. Second Bohr orbit anta ide, second anna n is equal to 2 ant tagondre 2 to the power 4 aitu. So the option is second one. 35. In which of the following reaction OH bond undergo cleavage? OH bond cleavage anta kelidare, remember idralli OH bond cleavage aagtada, sodium ethoxide form aagtada, idantu esterification, OH bond cleavage aglebeku. Idu kuda preparation, remember idralli ketone bartada, aldehyde bartada, so OH bond cleave aglebeku. So the answer for this is this. It's a Grus process anta navu en karithivi, C2H5Cl bartada, so OH bond break aagodilla. So the answer is 35. Third one is the option. Then more statement kottidare, yavudu correct ant kelidare, naalku statement kottidare. Carbolamine test primary amine is heated with chloroform and alcoholic KOH. Correct. Aliphatic as well as aromatic primary amine gives, very good, correct. Right. So carbolamine so formed is highly toxic, we know that, destroyed immediately after the test. Correct. Alkyl cyanide is formed anta ide, wrong, isocyanide is formed. Hence the answer for this question is third one. One mole of a perfect gas expands reversibly isothermally to 10 times of its original change in entropy ant kelidare. Thermodynamic one problem nenpitkoli. Formula delta S is equal to 2.303 nRT log V2 by V1. So that we will get 2.303, n is 1, how the 1, r is r, keep it as it is, into isothermally and reversibly anta kelidare, right? Sorry, ili temperature irodilla, temperature formula dalli illa. So nr log v2 by v1 anta bartada. So idralli r into ili 10 divided by 1 anta bartada, log of 10 by 1 anta bartada, log 10 is 1 aagtada. So the answer is 2.303 r. So the option for this question is fourth option. Galvanization, bada simple idu. Galvanization andre zinc coating on iron. Went of factor 0.005 m, KCl kottidare, degree of ionization andre alpha kelidare, degree of ionization alpha kelidare, hauda. So idralli KCl en aagtada andre, KCl give rise to K+ + Cl-. Initially number of mole en andre 1 mole 0 0. Then at equilibrium react test aagtada andre alpha alpha alpha, right? So total estu ulitu andre 1 - alpha alpha alpha. So that total moles estu andre, idu direct formula ida illa ant enilla, association dissociation aagtada, hoda idu dissociation aagtada. So direct formula use maadabodu. So that total mole will be 1 + alpha, yakandre 1 - alpha + alpha + alpha maadi 1 + alpha. Now the I factor formula enide, went of factor do. So total moles
ಆಫ್ಟರ್ ಡಿಸೋಸಿಯೇಷನ್ ಡಿವೈಡೆಡ್ ಬೈ ಟೋಟಲ್ ಮೋಲ್ಸ್. ಸೊ ಬಿಫೋರ್ ಡಿಸೋಸಿಯೇಷನ್ ಇಸ್ ಅ ಫಾರ್ಮುಲಾ. ಟೋಟಲ್ ಮೋಲ್ಸ್ ಆಫ್ಟರ್ ಡಿಸೋಸಿಯೇಷನ್ 1 ಪ್ಲಸ್ ಅಲ್ಫಾ, ಬಿಫೋರ್ ಡಿಸೋಸಿಯೇಷನ್ 1. ಸೊ ಐ ಇಸ್ ಈಕ್ವಲ್ ಟು 1 ಪ್ಲಸ್ ಅಲ್ಫಾ ಅಂತ ತಗೋತೀನಿ. ಐ ವ್ಯಾಲ್ಯೂ ಕೊಟ್ಟಿದ್ದಾರೆ 1.95, 1 ಪ್ಲಸ್ ಅಲ್ಫಾ. ಸೊ ಅಲ್ಫಾ ಇಸ್ ಈಕ್ವಲ್ ಟು 0.95, ರೈಟ್? ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 0.95. ದೆನ್ ಅಸರ್ಷನ್, ಡ್ರೈ ಈಥರ್ ಇಸ್ ಯೂಸ್ಡ್ ಇನ್ ಸಾಲ್ವೆಂಟ್ ಹೂಸ್ ರಿಯಾಕ್ಷನ್ ಆಫ್ ಆಲ್ಕೈಲ್ ಹಲೈಡ್ ವಿತ್ ಸೋಡಿಯಂ ಮೆಟಲ್. ಕರೆಕ್ಟ್ ಸ್ಟೇಟ್ಮೆಂಟು. ವುಡ್ಸ್ ರಿಯಾಕ್ಷನ್ ಇಸ್ ಯೂಸ್ ಫಾರ್ ದ ಪ್ರಿಪರೇಷನ್ ಆಫ್ ಸಿಮೆಟ್ರಿಕಲ್ ಅಲ್ಕೇನ್ಸ್ ಕಂಟೈನಿಂಗ್ ಈವನ್ ನಂಬರ್ ಆಫ್ ಕಾರ್ಬನ್ ಆಟಮ್. ಸೊ ಈವನ್ ನಂಬರ್ ಆಫ್ ಕಾರ್ಬನ್ ಆಟಮ್ ಅಂತ ಇದೆ, ಹೌದಾ? ಸೊ ನೋಡಿ, ಈ ಪರ್ಟಿಕ್ಯುಲರ್ ಕೇಸಲ್ಲಿ ಇದು ಕೂಡ ಕರೆಕ್ಟ್, ಈವನ್ ನಂಬರ್ ಆಫ್ ಕಾರ್ಬನ್ ಆಟಮ್ ಇದು ಕೂಡ ಕರೆಕ್ಟ್. ಬಟ್ ಇದಕ್ಕೆ ಇದು ರೀಸನ್ ಅಲ್ಲ. ಬಿಕಾಸ್ ಆಫ್ ದಟ್ ಬೋತ್ ಎ ಆ್ಯಂಡ್ ಆರ್ ಕರೆಕ್ಟ್, ಬಟ್ ಆರ್ ಇಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಎ. ಸೊ ದಟ್ ಈಸ್ ಥರ್ಡ್ ಆಪ್ಷನ್ ಇಸ್ ದ ಕರೆಕ್ಟ್ ಒನ್. ದೆನ್ ದ ಎಲೆಕ್ಟ್ರಾನ್ಗೆ ಏನಂತ ವ್ಯಾಲ್ಯೂ ಕೊಟ್ಟಿದ್ದಾರೆ, ವಿಚ್ ವ್ಯಾಲ್ಯೂ ಅಸೋಸಿಯೇಟೆಡ್ ಸಲ್ಫರ್ ಅಂತ ಕೇಳಿದ್ದಾರೆ. ಗ್ರೂಪ್ 16 ಎಲ್ಲ ಕೊಟ್ಟಿದ್ದಾರೆ, ವಿಚ್ ವ್ಯಾಲ್ಯೂ ಸಲ್ಫರ್ ಅಂತ ಕೇಳಿದರೆ, ವಿ ನೋ ದ್ಯಾಟ್ ಗ್ರೂಪ್ 16ನಲ್ಲಿ ಸಲ್ಫರ್ ಮೋರ್ ದ್ಯಾನ್ ಆಕ್ಸಿಜನ್ ಇದೆ. ಸೊ ಅದಕ್ಕೆ ಸಲ್ಫರ್ ಹೈಯೆಸ್ಟ್ ಇರಬೇಕು. ಹೈಯೆಸ್ಟ್ ಇರೋದಂತಂದರೆ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ -200. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಫಸ್ಟ್ ಒನ್. ದಿಸ್ ಒನ್ ನೋಡಿ, ಏನು ಕೇಳಿದಾರೆ ಅಂದರೆ 25 ml ಆಫ್ ದ ಗಿವನ್ ಎಚ್ ಸಿ ಎಲ್ ಸೊಲ್ಯೂಷನ್ ರಿಕ್ವೈರ್ಸ್ 30 ml ಆಫ್ 0.1 m ಸೋಡಿಯಂ ಕಾರ್ಬೊನೇಟ್. ಅಂದರೆ ಎಚ್ ಸಿ ಎಲ್ ಟೈಟ್ರೇಟೆಡ್ ಅಗೇನಸ್ಟ್ ಸೋಡಿಯಂ ಕಾರ್ಬೊನೇಟ್ Na2CO3. ಸೊ ಫಾರ್ಮುಲಾ ಏನು ಹೇಳ್ತೀವಿ ನಾವು ಇಲ್ಲಿ ನೋಡಿ, A1 M1 V1, A2 M2 V2, ಹೀಗೆ ತಗೋತೀವಿ, ಹೌದಾ? ಈಗ 2 ml ಅಲ್ಲೇ ಇದೆ, ಪ್ರಾಬ್ಲಮ್ ಇಲ್ಲ. ಸೊ ಎಚ್ ಸಿ ಎಲ್ದು ಮೊಲಾರಿಟಿ ಕೊಟ್ಟಿಲ್ಲ, ಫಸ್ಟ್ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅದಾದ್ಮೇಲೆ ನೆಕ್ಸ್ಟ್ ಏನು ಟೈಟ್ರೇಷನ್ ಮಾಡ್ತಾ ಇದ್ದಾರೆ ಅಂದರೆ ಎಚ್ ಸಿ ಎಲ್ ಟೈಟ್ರೇಟೆಡ್ ಅಗೇನಸ್ಟ್ NaOH ಇದೆ ಇದರಲ್ಲಿ. ಇದರಲ್ಲೂ ಕೂಡ ಸೇಮ್ ಫಾರ್ಮುಲಾ, A1 M1 V1 ಈಕ್ವಲ್ ಟು, ಇದು ವರ್ಸಸ್ ಅಲ್ಲ, ಈಕ್ವಲ್ ಟು A2 M2 V2. ಇಲ್ಲಿ A1 A2 ಏನಂತಂದ್ರೆ ಎನ್ ಫ್ಯಾಕ್ಟರ್ ಅಂತ ಕರಿತೀವಿ ನಾವು, ಹೌದಾ? ಸೊ ಬೇಸಿಸಿಟಿ ಆಫ್ ಎನ್ ಆಸಿಡ್, ಆಸಿಡಿಟಿ ಆಫ್ ದ ಬೇಸ್, ರೈಟ್? ಫಾರ್ ಎಚ್ ಸಿ ಎಲ್ ದಿಸ್ ಈಸ್ 1, M1 ಎಷ್ಟು ಕೊಟ್ಟಿದ್ದಾರೆ 0.1. ಸಾರಿ, M1 ಕ್ಯಾಲ್ಕುಲೇಟ್ ಮಾಡ್ಬೇಕು ನೀವು, M1 ಕ್ಯಾಲ್ಕುಲೇಟ್ ಮಾಡ್ಬೇಕು ಇಲ್ಲಿ M1, ಹೌದಾ? ಸೊ ಇಂಟು V1 ಎಷ್ಟು ಕೊಟ್ಟಿದ್ದಾರೆ 25 ml, 25 ಈಸ್ ಈಕ್ವಲ್ ಟು A2 ಈಸ್ ಸೋಡಿಯಂ ಕಾರ್ಬೋನೇಟ್, ಅಂದರೆ ಇಟ್ಸ್ ಅ ಡೈವ್ಯಾಲೆಂಟ್, ಹೌದಾ? Na+2 ಇದೆ, ಸೊ CO3 2- ಇದೆ, ಸೊ ಆನ್ಸರ್ ಇಸ್ 2. M2 ಈಸ್ 0.1 ಇಂಟು 30 ml ಅಂತ ಕೊಟ್ಟಿದ್ದಾರೆ, ಹೌದಾ? ಸೊ 30 ml ಅಂತ ಕೊಟ್ಟಿದ್ದಾರೆ, V2 30 ಅಂತ ಹಾಕಿ. ನಾವು M is equal to ಅಂತ ಕ್ಯಾಲ್ಕುಲೇಟ್ ಮಾಡಿದರೆ ಈ ಕೇಸಲ್ಲಿ 25 m is equal to, ನೋಡಿ, 2 × 0.1 ಅಂದರೆ 0.30 × 0.1 ಅಥವಾ 2 × 0.2 ಆಯಿತು, 0.2 × 30 ಅಂತಂದರೆ, ಸೊ ಇನ್ ದಿಸ್ ಕೇಸ್ 6 ಬರ್ತದೆ, ರೈಟ್? ಸೊ ಹೌದಾ, 0.1 0.2 30 ದ ಹಾಫ್ ಬರ್ತದೆ, ಸೊ ದಿಸ್ ಬಿಕಮ್ 6 32 ಬರ್ತದೆ, ಸೊ ದಿಸ್ ಬಿಕಮ್ 6. ಸೊ ಮೊಲಾರಿಟಿ ಇಸ್ ಈಕ್ವಲ್ ಟು 6/25. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, 1 × 6/25 × V1. ಎಚ್ ಸಿ ಎಲ್ದು ವಾಟ್ ಈಸ್ ದ ವಾಲ್ಯೂಮ್ ಕೇಳಿದ್ದಾರೆ ಅವರು, ಹೌದಾ? V1. A2 ಇಸ್ NaOH 1 ಬರ್ತದೆ, M2 ಕೇಳಿದ್ದಾರೆ, ಕೊಟ್ಟಿದ್ದಾರೆ 0.2 ಇಂಟು V2 ಇಸ್ 30 ml. ಸೊ V2 ಇಸ್ 30 ml, M2 ಇಸ್ 0.2. ಸೊ V1 ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್, V1 ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಸೊ 6/5 ಅಂತ ಇದೆ, ಸೊ 6 1 6 5, ಹೌದಾ? 6 5 30, ಸೊ ದ್ಯಾಟ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಆನ್ಸರ್ ಎಸ್ 25 ml, ಕರೆಕ್ಟಾ? ಆನ್ಸರ್ ಫಾರ್ ದಿಸ್ ಇಸ್ 25 ml, ರೈಟ್? ಸೊ ನೋಡಿ, ಸೊ ಯಾಕಂದ್ರೆ 0.2 ಇದೆ, 5 5 20 ಬಂದ್ಬಿಡ್ತದೆ, ಸೊ ದ ಆನ್ಸರ್ ಫಾರ್ ದಿಸ್ ಇಸ್ 25 ml. ಸೊ ದ ಆನ್ಸರ್ ಫಾರ್ ದಿಸ್ ಇಸ್ 4th one. 93. ಸೊ ನೋಡಿ, ಇಲ್ಲಿ ಗ್ರಾಫ್ ಈ ರೀತಿ ಕೆಳಗೆ ಬಂದು ಟಚ್ ಆಗಿ ಮೇಲ್ಗಡೆ ಹೋಗಿ ಕೆಳಗಡೆ ಬಂದಿದೆ ಅಂದರೆ, ಸೊ ಆನ್ಸರ್ ಫಾರ್ ದಿಸ್ ಶುಡ್ ಬಿ 2s ಆರ್ಬಿಟಲ್. 2s ಆರ್ಬಿಟಲ್, 1s ಆರ್ಬಿಟಲ್ ಓನ್ಲಿ ದಟ್ ಕುಡ್ ಬಿ ಲೈಕ್ ದಿಸ್, ರಿಮೆಂಬರ್. ಸೊ 2s ಆರ್ಬಿಟಲ್ ಈ ರೀತಿ ಇರೋದಕ್ಕೆ 2s ಆರ್ಬಿಟಲ್ ಬರ್ತದೆ. ದೆನ್ ಸಾರಿ, 1s ಆರ್ಬಿಟಲ್ಗೆ ನೋಡ್ ಹೌದಾ, ಹೀಗಿರೋದಿಲ್ಲ, 1s ಆರ್ಬಿಟಲ್ ಇಷ್ಟೇ ಹೀಗಿರ್ತದೆ, ಲೈಕ್ ದಿಸ್ ಇಟ್ ವಿಲ್ ಬಿ. ದೆನ್
Which oxide of magnesium is acidic in nature? We know that as oxidation state increases, acidic nature increases. So because of this reason, so answer for this question is Mn2O7 is the answer. Mn2O7 is the answer. Then, which of the following molecule is more reactive? Anta ide hoda more reactive antandre ortho and para direct. So more electron donating group anta artha. ಸೊ ಹಂಗೆ ಬಂದಾಗ ಇದು ಬರೋದಿಲ್ಲ, ಯಾಕಂದ್ರೆ ಇದರಲ್ಲಿ ಸಿ ಡಬಲ್ ಬಾಂಡ್ ಅಟ್ಯಾಚ್ ಇದೆ, ಕಾಂಜುಗೇಷನ್ನು. ಸೊ ಇದು ಇದು ಇದಂತೂ ಬರೋ, ಇದು ಅಥವಾ ಇವು ಮೂರು ಎಲೆಕ್ಟ್ರಾನ್ ಡೊನೇಟಿಂಗ್, ಬಟ್ ಇದರಲ್ಲೇ ಜಾಸ್ತಿ ಎಲೆಕ್ಟ್ರಾನ್ ಡೊನೇಟಿಂಗ್ ಅಂದ್ರೆ ಇದು. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸೆಕೆಂಡ್ ಒನ್. ಸೊ ದೀಸ್ ಆರ್ ದ 45 ಕ್ವಶನ್ ವಿ ಹ್ಯಾವ್ ಸಾಲ್ವ್ ಆಫ್ 8th April ಟೆಸ್ಟ್. ಸೊ 9th April 10th April ಇದೇ ರೀತಿ ಸಾಲ್ವ್ ಮಾಡ್ಕೊಡ್ತಾ ಹೋಗೋಣಂತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನಿಮಗೇನಾದರೂ ಟೆಸ್ಟ್ ಸೀರೀಸನ್ನು ನೀವೇನಾದ್ರು ಸಾಲ್ವ್ ಮಾಡಬೇಕು ಅಂತ ಅಂದರೆ, so go to rhchemistry.online website so you can purchase the test. Thank you, have a nice day.